ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಸತ್ಯಾಸಕ್ತಂ ಮದಿಷ್ಟಂ ನಿಖಿಲ ನಿಜ ಜನಂ ವ್ರಾತರಕ್ಷೈಕದೀಕ್ಷಂ ಭೂತ್ಯಾಯುಕ್ತಂ ವಿಶುದ್ಧಂ ವಿಮತಖಲಖುಲವ್ರಾತ ನಿರ್ಘಾತರುಕ್ಷಂ ಶ್ರುತ್ಯಾ ಮತ್ಯಾ ಚ ಶಾಂತ್ಯಾ ಶ್ರುತಿಪತಿಕುಲಜಂ ವೇದ ವಿದ್ಯಾಪ್ತಪಕ್ಷಂ ಭಕ್ತ್ಯಾ ವಂದೇ ತ್ರಿರೂಪಂ ಹರಿಮನಿಶಮಹಂ ಮೋಕ್ಷದಾನೈಕದಕ್ಷಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾಸಿಂಧುಮಾನಂದತೀರ್ಥಬಂಧುಂ ಹರಿಂ ಭಜೇ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾನ್ನೋ ಹೃದಂಬರೇ ಮಾಯಿ ಭವೈರಿಣೇ ಮಾಧ್ವರಾಧ್ವಾಂತವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ ವಂದಾರುಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮಃ ಅತ್ಯಂತದಯಾಲವೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನಗೆ ಇವತ್ತು ಕೊಟ್ಟಂಥ ಸಬ್ಜೆಕ್ಟು ರಾಘವೇಂದ್ರ ಸ್ವಾಮಿಗಳವರ ರಾಮಚಾರಿತ್ರ ಮಂಜರಿ ಅಂತ ಹೇಳಿ. ಸಾಮಾನ್ಯವಾಗಿ ಯಾರಾದರೂ ಮಾತು ಅಂತ ಶುರುವಾಗತ್ತೆ ಅಂದರೆ ಎಲ್ಲಿಂದ ಆರಂಭ ಆಗತ್ತೆ ಮಾತು? ಯಾವನೋ ನಮ್ಮ ಆಪ್ತ ಗೆಳೆಯನೋ ಸ್ನೇಹಿತನೋ ಸಂಬಂಧಿಕನೋ ಇನ್ನೊಬ್ಬ ಯಾವನೋ ಅವನ ಕಷ್ಟವನ್ನು ಹೇಳ್ತಾ ಇದ್ದಾನೆ ಅಂತಂದರೆ ಏನಯ್ಯ ನೀನು ರಾಮಾಯಣ ಅಂತೀವಿ. ಹೌದು ತಾನೇ, ಎಲ್ಲೋ ಏನೋ ಗಲಾಟೆ ಆಗ್ತಾ ಇದೆ ಅಂದರೆ ಅವ್ರ ಕಥೆ ಅಂತೂ ಮುಗಿಸ್ಲಿಕ್ಕೆ ಆಗೋದಿಲ್ಲಪ್ಪ, ಇಷ್ಟು ದೊಡ್ಡದು ಮಹಾಭಾರತ ಅಂತೀವಿ. ಮಾತು ಅಂತ ಆರಂಭ ಆಗೋದು ಅಂದರೆ ರಾಮಾಯಣದಿಂದ, ಅದು ಏನೇ ಆಗಲಿ. ಪಾಪ ಅವನ ಕಷ್ಟ ಅವನು ಹೇಳ್ತಾ ಇದ್ರೆ ನಾವು ನಗುತ್ತಾ ಅವನು ಒಳ್ಳೆ ರಾಮಾಯಣ ಆಯ್ತಪ್ಪ ಅಂತಾರೆ ಜನ. ಅದೇನು ರಾಮಾಯಣ ಅನ್ನೋದು ಹಾಸ್ಯಾಸ್ಪದವಾದಂಥ ಗ್ರಂಥವ? ರಾಮಾಯಣದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಗೆ ಅಧಿಕಾರ ಉಂಟಾ? ರಾಮಾಯಣ ಅಂದರೆ ಯಾವ ಗ್ರಂಥ? ರಾಮಾಯಣ ನಮಗೆ ತಮಾಷೆ ಗ್ರಂಥ. ಇವನು ಯಾವನೋ ಮಾತಾಡ್ತಾನೆ, ಇನ್ನೊಬ್ಬ ಯಾವನೋ ರಾಮನಿಗೆ ವ್ಯಕ್ತಿತ್ವ ಪರಿಶುದ್ಧ ಇರಲಿಲ್ಲ, ರಾಮನ ಕ್ಯಾರೆಕ್ಟರ್ ಸರಿಗಿಲ್ಲ ಅಂತ ಒಬ್ಬ ಮಾತಾಡ್ತಾನೆ. ಹೀಗೆಲ್ಲ ಸಾವಿರಾರು ಜನ ಸಾವಿರಾರು ರೀತಿಯಲ್ಲಿ ರಾಮದೇವರ ಚಾರಿತ್ರದ ಬಗ್ಗೆ ಮಾತಾಡ್ತಾರೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಹೆಸರು ಅವರ ಗ್ರಂಥಕ್ಕೆ ರಾಮನ ಚಾರಿತ್ರವನ್ನು ನಾನು ಸಂಗ್ರಹ ಮಾಡಿಕೊಡ್ತೇನೆ. ರಾಮ ಅಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ, ರಾಯರು ಹಾಕ್ಬೋದಾಗಿತ್ತು ರಾಮ ಮಹಾತ್ಮ್ಯ ಮಂಜರಿ ಅಂತ ಹಾಕ್ಬೋದಾಗಿತ್ತು, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ, ಕೇಳಲಿಕ್ಕೆ ಆನಂದ ಆಗುತ್ತೆ. ರಾಮನ ಮಹಾತ್ಮ್ಯವನ್ನು ತಿಳಿಸಿಕೊಡತಕ್ಕಂಥ ಗ್ರಂಥ ರಾಮನ ಮಹಾತ್ಮ್ಯ ಮಂಜರಿ ಅಂತ ಹಾಕಿದರೆ ರಾಯರು ಯಾವುದೇ ವಿಧವಾದಂಥ ತೊಂದರೆಯೂ ಬರ್ತಾ ಇರಲಿಲ್ಲ. ಆದರೆ ರಾಯರು ಹಾಕ್ತಾರೆ ಹೆಸರನ್ನು ರಾಮಚಾರಿತ್ರ್ಯ ಮಂಜರಿ, ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಕಡೆಗಳಿಂದ ಕುಲಂಕುಷವಾಗಿ ನೀವು ನೋಡಿದಾಗಲೂ ನಿಮಗೆ ಗೊತ್ತಾಗುವಂಥದ್ದು ರಾಮ ಅನಂತ ಗುಣಪರಿಪೂರ್ಣ ಸಮಸ್ತ ದೋಷ ದೂರ ಇಷ್ಟೇ. ರಾಮನ ವ್ಯಕ್ತಿತ್ವ ಹೇಗೋ ರಾಮನ ಚರಿತ್ರೆ ಹಾಗೆ, ರಾಮನ ಕಥೆಯೂ ಹಾಗೆ, ಎಲ್ಲವೂ ಅದೇ. ರಾಮನ ಸಂತೋಷಕರವಾದಂಥ ಪಯಣವನ್ನು ವಿವರಿಸುವಂಥ ಗ್ರಂಥವೇ ರಾಮಾಯಣ. ಅಲ್ಲ ಸ್ವಾಮಿ, ಮತ್ತೆ ನೀವು ಹೇಳ್ತೀರಾ ರಾಮಾಯಣ ಅಂತ ನೂರಾರಿದೆಯಲ್ಲಪ್ಪ, ಅದರಲ್ಲಿ ಮತ್ತೆ ನಿಮ್ಮ ರಾಘವೇಂದ್ರ ಸ್ವಾಮಿಗಳು ಯಾಕೆ ನಂದೊಂದು ಅಂತ ತರಬೇಕಾಗಿತ್ತು ಗ್ರಂಥವನ್ನು? ಅಲ್ಲಿ ರಾಮಾಯಣ ಅಂತಂದರೆ ಕುಮಾರವ್ಯಾಸ ಬರೀತಾನೆ, ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ನಾನು ಮಹಾಭಾರತಕ್ಕೆ ಯಾಕೆ ವ್ಯಾಖ್ಯಾನವನ್ನು ಮಾಡ್ತೀನಿ ಅಂತಂದರೆ ಶೇಷದೇವರು ಒದ್ದಾಡಿಬಿಟ್ರಂತೆ. ಯಾವುದರಿಂದ? ಸಮಗ್ರ ಬ್ರಹ್ಮಾಂಡವನ್ನು ಧಾರಣೆ ಮಾಡೋದರಿಂದ ಶೇಷದೇವರಿಗೆ ಭಾರ ಆಗಲಿಲ್ವಂತೆ. ಶೇಷದೇವರಿಗೆ ಭಾರ ಆಗಿದ್ದು ಯಾವುದರಿಂದ ಅಂತಂದರೆ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಿಬಿಟ್ರಲ್ಲ ಕವಿಗಳು, ಅವ್ರು ಸಿಕ್ಕಾಪಟ್ಟೆ ಹುಟ್ಕೊಂಡ್ಬಿಟ್ಟಿದ್ದಾರೆ, ಆ ಕವಿಗಳ ಸಂಖ್ಯೆಯಿಂದ ನನಗೆ ಭಾರ ಆಗಿದೆ ಅಂತ ಶೇಷದೇವರು ಹೇಳ್ತಾರಂತೆ. ಆದ್ದರಿಂದ ನಾನು
ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡ್ತೀನಿ ಅಂತ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಬರೆದೆ ಅಂತ ಬರ್ಕೊಳ್ತಾನೆ. ಹಾಗಿರುವಾಗ ನೂರಾರು ರಾಮಾಯಣಗಳಿರುವಾಗ ರಾಘವೇಂದ್ರ ಸ್ವಾಮಿಗಳು ಮತ್ತೊಂದು 12 ಶ್ಲೋಕಾತ್ಮಕವಾದಂಥ ಪುಟ್ಟ ರಾಮಾಯಣ ಕೃತಿಯನ್ನು ಯಾಕೆ ಇಡಬೇಕಾಗಿತ್ತು ನಮ್ಮ ಮುಂದೆ? ಪ್ರಶ್ನೆ ಸಹಜ ಅಲ್ವಾ? ಅದಕ್ಕೆ ನಿರ್ಣಯವನ್ನು ಕೊಡ್ತಾರೆ ಶ್ರೀಮದ್ ಆಚಾರ್ಯರು. ಸರಿಯಪ್ಪ, ನೀವು ರಾಮಾಯಣ ಅಂದ್ರಿ, ರಾಮ ಅಂದ್ರಿ, ಎಲ್ಲ ಸರಿ, ಆದರೆ ನೀವು ನೋಡಿದ ರಾಮಾಯಣ ಸರಿಯಾದ ರಾಮಾಯಣವು? ನೀವು ನೋಡಿದಂಥ ರಾಮ ಶಾಸ್ತ್ರಕ್ಕನುಗುಣನಾದ ರಾಮನೋ, ಅನಂತ ದೋಷದೂರನಾದ ರಾಮನೋ, ಗುಣಪರಿಪೂರ್ಣನಾದಂಥ ರಾಮನೋ ಹೇಳಿ. ಅದಕ್ಕೆ ವಿರುದ್ಧವಾಗಿ ವರ್ಣಿತವಾಗ್ತಾ ಇದೆ ಅಂತ ಹೇಳಿದ್ರೆ ಆ ಗ್ರಂಥವನ್ನು ನೀವು ಪ್ರಮಾಣತ್ವೇನ ಸ್ವೀಕಾರ ಮಾಡಬೇಡಿ. ಆಗ ನಾವು ಮಧ್ವಾಚಾರ್ಯರನ್ನು ಮತ್ತೆ ಕ್ವಶನ್ ಮಾಡ್ತೀವಿ, ಶ್ರೀಮದಾಚಾರ್ಯನ, ಹೌದಾ ಸ್ವಾಮಿ, ಹಾಗಾದರೆ ರಾಮಾಯಣ ಅಂತ ಎಷ್ಟಿದೆ, ರಾಮಾಯಣ ಎಲ್ಲೆಲ್ಲಿ ಬರುತ್ತೆ, ಸ್ವಲ್ಪ ಅನುಗ್ರಹ ಮಾಡ್ತೀರಾ ಅಂದರೆ ಆಚಾರ್ಯ ಹೇಳ್ತಾರೆ ತಮ್ಮ ಪರಮಾದ್ಭುತವಾದಂಥ ಕೃತಿ ಯಾವುದು? ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಪರಮಾದ್ಭುತವಾದಂಥ ಕೃತಿ ಆಚಾರ್ಯರದ್ದು. ಅದರಲ್ಲಿ 6 ಅಧ್ಯಾಯಗಳಲ್ಲಿ 4, 5, 6, 7, 8, 9 ಈ 6 ಅಧ್ಯಾಯಗಳಲ್ಲಿ ರಾಮಕಥಾ ನಿರ್ಣಯ ಅಂತ ಮಾಡಿಕೊಡ್ತಾರೆ ಆಚಾರ್ಯರು. ಆ ರಾಮಕಥಾ ನಿರ್ಣಯವನ್ನು ಮಾಡಬೇಕಾದ್ರೆ ಕೊನೆಯದ ಹೇಳ್ತಾರೆ ಇತೀರಿತ ರಾಮಕಥಾ ಪರಮಯ. ಇಲ್ಲಿ ತನಕ ರಾಮದೇವರ ಪ್ರಾದುರ್ಭಾವದಿಂದ ಇಲ್ಲಿವರೆಗೂ ನಾನು ಅಂದರೆ ಮಧ್ವಾಚಾರ್ಯರು ಶ್ರೇಷ್ಠವಾದಂಥ ರಾಮಾಯಣವನ್ನು ನಾನು ನಿಮಗೆ ನಿರ್ಣಯ ಮಾಡಿಕೊಟ್ಟಿದ್ದೇನೆ, ನಿರ್ಣಯ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ತುಲನಾತ್ಮಕವಾದ ಅಧ್ಯಯನ ಅಂತ ಕರೀತಾರಲ್ಲ, ಅದನ್ನು ನಾನು ನಿಮ್ಮ ಮುಂದೆ ಮಾಡಿ ಇಟ್ಟಿದ್ದೇನೆ ಅಂತ ಆಚಾರ್ಯರು. ಸರಿ ಸ್ವಾಮಿ, ನಿರ್ಣಯ ಅಂತ ಮಾಡಬೇಕಾದ್ರೆ ಎಲ್ಲ ಕಡೆಯಿಂದ ಓದಿಕೊಂಡಿರಬೇಕಲ್ಲ, ವಿಮರ್ಶೆ ಅಂತ ಮಾಡಬೇಕಲ್ಲ, ಇದೇ ಸರಿ ಅಂತ ಆಗಬೇಕಾದ್ರೆ ಇದು ಓದಿರಬೇಕು, ಅದು ಓದಿರಬೇಕು, ಅದು ಓದಿರಬೇಕು, ನೂರಾರು ಕಡೆಗಳಲ್ಲಿ ಬಂದಂಥ ರಾಮದೇವರ ಕಥೆಯನ್ನು ಓದಿಕೊಂಡಿದ್ದರೆ ಇದು ಸರಿಯಾದ ಕಥೆ ಅಂತ ನಿರ್ಣಯ ಮಾಡಲಿಕ್ಕಾಗ್ತದೆ. ಹಾಗಿರುವಾಗ ನೀವು ಯಾವ ಯಾವ ರಾಮಾಯಣಗಳಲ್ಲಿ ಬಂದಂಥ ರಾಮಕಥೆಯನ್ನು ವಿಮರ್ಶೆ ಮಾಡಿ ನಮ್ಮ ಮುಂದೆ ಇಟ್ಟಿದ್ದೀರಾ ಶ್ರೇಷ್ಠವಾದಂಥ ನಿರ್ಣಯ ಅಂತ ಹೇಳಿ ಅಂದ್ರೆ ಆಚಾರ್ಯರು ಹೇಳ್ತಾರೆ ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆಲ್ಲ, ಎಲ್ಲೆಲ್ಲಿ ರಾಮಾಯಣ ಬರುತ್ತೆ ಅಂತ. ಇತಿ ಅಶೇಷ ಪುರಾಣೇಭ್ಯ ಆಚಾರ್ಯ ಕೊಟ್ಟಂಥದ್ದು, ನಾನು ರಾಮಕಥೆಯನ್ನು ಎಲ್ಲೆಲ್ಲಿಂದ ಹೆಕ್ಕಿ ತಂದಿದ್ದೇನೆ ನಿಮಗೋಸ್ಕರ ಅಂತ ಆಚಾರ್ಯರು. ಇತ್ಯಶೇಷ ಪುರಾಣೇಭ್ಯ ಅಶೇಷ ಪುರಾಣಗಳಲ್ಲಿ ಬರತಕ್ಕಂಥ ರಾಮದೇವರ ಚರಿತ್ರೆಯಿಂದ ನಿರ್ಣಯ ಮಾಡಿಕೊಟ್ಟಿದ್ದೇನೆ. ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವಚ, ಪಂಚರಾತ್ರಗಳಲ್ಲಿಯೂ ಕೂಡ ರಾಮದೇವರ ಮಹಾತ್ಮ್ಯ ಚರಿತ್ರೆ ಬರುತ್ತೆ, ಅದು ಕೂಡ ಇಲ್ಲಿ ನಿರ್ಣೀತವಾಗಿದೆ. ಮತ್ತೆ ಭಾರತಾಚ್ಚೈವ ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತದಲ್ಲಿಯೂ ರಾಮಾಯಣ ಕಥೆ ಬರುತ್ತೆ, ರಾಮನ ಕಥೆ ಬರುತ್ತೆ, ಅದರ ನಿರ್ಣಯವೂ ಇಲ್ಲಿ ಆಗಿದೆ. ಭಾರತಾಚ್ಚಿ 3 ಮತ್ತಿನ್ನೆಲ್ಲಿ? ವೇದಾಚ್ಚ, ಅನಂತ ವೇದಗಳಲ್ಲಿಯೂ ಕೂಡ ರಾಮನ ಅಪರಿಮಿತವಾದಂಥ ಮಹಾತ್ಮ್ಯದ ವರ್ಣನೆ ಇದೆ, ಅದೂ ಕೂಡ ಇಲ್ಲಿ ಆಗಿದೆ. ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಏವಚ ಭಾರತಾಚ್ಚೈವ ವೇದಾಚ್ಚ. ಅಂದರೆ ಎಲ್ಲ ಪುರಾಣಗಳಲ್ಲಿ ಬಂದಂಥ ರಾಮಕಥೆ, ಪಂಚರಾತ್ರಗಳಲ್ಲಿ ಬಂದಂಥ ರಾಮದೇವರ ಕಥೆ, ವೇದಗಳಲ್ಲಿ ಬಂದಂಥ ರಾಮದೇವರ ಕಥೆ, ಭಾರತೋಕ್ತವಾದಂಥ ರಾಮಕಥಾ, ಮತ್ತೆ ರಾಮಕಥೆಯನ್ನು ಹೇಳಲಿಕ್ಕೆ ಅಂತಲೇ ಒಂದು ಆಕರ ಇದೆ, ಮಹಾರಾಮಾಯಣದಪಿ, ಅದನ್ನು ಮೂಲ ರಾಮಾಯಣ ಅಂತ ವ್ಯವಹಾರ ಮಾಡ್ತಾರೆ, ಭಗವಂತ ಉಪದೇಶ ಮಾಡಿದ್ದು. ಈ 5 ಆಕರಗಳಿಂದ ನಾನು ನಿಮಗೋಸ್ಕರ ರಾಮಕಥಾ ನಿರ್ಣಯವನ್ನು ಮಾಡಿಕೊಟ್ಟಿದ್ದೇನೆ. ಇದು ಬಹುಕಲ್ಪಾನುಸಾರಿಯಾದಂಥ ರಾಮಕಥಾ, ನಿರ್ಣಯೋದಿತವಾದಂಥ ರಾಮಕಥೆಯನ್ನು ಅಧ್ಯಯನ ಮಾಡಿದರೆ ಮಾತ್ರ ನಿಮಗೆ ರಾಮದೇವರನ್ನು ಪಿಕ್ಚರೈಸ್ ಮಾಡಲಿಕ್ಕೆ ಆಗತ್ತೇ ಇಲ್ಲ ಅಂದರೆ ಇಲ್ಲ, ಇಲ್ಲ ಅಂದರೆ ನಿಮಗೆ ಸಾಧ್ಯ ಇಲ್ಲ. ಅಂಥ ಶ್ರೀಮದ್ ಆಚಾರ್ಯರಿಂದ ನಿರ್ಣೀತವಾದಂಥ ರಾಮಕಥಾ 6 ಅಧ್ಯಾಯಗಳಲ್ಲಿ ಏನು ಬರ್ತಾ ಇದೆ ಅದರಲ್ಲಿ ಬರುವಂತಹ ನಿರ್ಣಯಗಳಿಗೆ ಎಳ್ಳಷ್ಟೂ ವಿರೋಧ ಬರದೇ ಇರುವಂತೆ, ಎಳ್ಳಷ್ಟು ಅಂದರೆ ಒಂದು ಚೂರು ವಿರೋಧ ಬರದೇ ಇರುವಂತೆ ಸಮಗ್ರ ರಾಮಕಥೆಯಿಂದ ನಮ್ಮ ಮುಂದೆ ನಿರೂಪಣೆ ಮಾಡಿಕೊಡತಕ್ಕಂಥ ಗ್ರಂಥ ಅಂತಿದ್ರೆ ರಾಘವೇಂದ್ರ ಸ್ವಾಮಿಗಳ ರಾಮಚರಿತ್ರ ಮಂಜರಿ. ನಾವು ಎಷ್ಟು ಋಣಿಗಳಾಗಿರುತ್ತೇವೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತಂದರೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲವೇ ಇಲ್ಲ. ಇವತ್ತು ನನ್ನೊಬ್ಬರು ಕೇಳಿದ್ರು ಪಾಠ ಮಾಡಬೇಕಾದ್ರೆ, ಆಚಾರ್ಯರೇ ರಾಯರ ವ್ಯಾಪ್ತಿ ಎಲ್ಲಿಂದ ಎಲ್ಲಿ ತನಕ ಅಂದರು.
ಏನಪ್ಪ ನೀನು ಕೇಳ್ತಾ ಇದೀಯ, ರಾಯರ ವ್ಯಾಪ್ತಿ ಎಲ್ಲಿಂದ ಎಲ್ಲಿ ತನಕ ಅಂದ್ರೆ ನಾನು ಏನು ಹೇಳಯ್ಯ, ನನ್ನ ವ್ಯಾಪ್ತಿ ಎಲ್ಲಿಂದ ಅಂದ ಎಲ್ಲಿ ತನಕ ನನಗೆ ಗೊತ್ತಿಲ್ಲ, ಇನ್ನು ರಾಯರ ವ್ಯಾಪ್ತಿ ಎಲ್ಲಿಂದ ಎಲ್ಲಿ ತನಕ. ಹಾಗಲ್ಲ ಆಚಾರ್ಯ, ಗ್ರಾಂಥಿಕವಾಗಿ ಅರ್ಥಾತ್ ವಾಂಗ್ಮಯ ದೃಷ್ಟಿಯಿಂದ ರಾಘವೇಂದ್ರ ಸ್ವಾಮಿಗಳ ವ್ಯಾಪ್ತಿ ಎಲ್ಲಿಂದ ಎಲ್ಲಿ ತನಕ. ನಾನು ಹೇಳಿದೆ ರಾಘವೇಂದ್ರ ಸ್ವಾಮಿಗಳ ವ್ಯಾಪ್ತಿ ವೇದವ್ಯಾಸ ದೇವರಿಂದ ವ್ಯಾಸರಾಜರ ತನಕ. ಅಂದರೆ ವೇದವ್ಯಾಸ ದೇವರ ಗ್ರಂಥಗಳಿಗೂ ವ್ಯಾಖ್ಯಾನ ಮಾಡಿದ್ದಾರೆ, ಬ್ರಹ್ಮಸೂತ್ರಗಳಿಗೆ ತಂತ್ರದೀಪಿಕ ಅನ್ನುವ ನೇರವಾದ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಗೀತೆಗೆ ಯಾವ ಗ್ರಂಥ ರಾಯರದ್ದು ಗೀತಾ ವಿವೃತಿ ಅಂತ ನೇರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾರ ಗ್ರಂಥ ಆಯಿತು? ವೇದವ್ಯಾಸದೇವರ ಗ್ರಂಥ ಆಯಿತು. ಕೆಳಗೆ ಬಂದರೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ, ಅಣುಭಾಷ್ಯಕ್ಕೆ ಪರಮಾದ್ಭುತವಾದಂತಹ ತತ್ವಮಂಜರಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ನೇರವಾದಂತಹ ವ್ಯಾಖ್ಯಾನ. ವೇದಗಳಿಗೆ ವ್ಯಾಖ್ಯಾನ ಮಂತ್ರಾರ್ಥ ಮಂಜರಿ ಅಂತ ಹೇಳಿ ಏನು ಹೇಳೋದು. ಅಲ್ಲಿಂದ ಕೆಳಗೆ ಬಂದರೆ ಟೀಕಾಕೃತ್ಪಾದರ ಅಷ್ಟೂ ಟೀಕೆಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಲ್ಲಿಂದ ಕೆಳಗೆ ಬಂದರೆ ಮುನಿತ್ರಯರಲ್ಲಿ ಕೊನೆಯವರಾಗಿ ಪರಿಗಣಿತರಾದಂಥ ವ್ಯಾಸತೀರ್ಥ ಶ್ರೀಮಚ್ಚರಣರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದ್ದರಿಂದ ನಮ್ಮ ರಾಘವೇಂದ್ರ ಸ್ವಾಮಿಗಳ ಗ್ರಂಥವ್ಯಾಪ್ತಿ ಎಲ್ಲಿಂದ ಅಂದರೆ ವೇದಗಳಿಂದ ವ್ಯಾಸರಾಜರ ತನಕ. ಈ ಮಧ್ಯದಲ್ಲಿ ಈ 55-56 ಕೃತಿಗಳಲ್ಲಿ ನಾವು ಹೆಕ್ಕಬೇಕು ಅಂತಂದರೆ ರಾಯರ ಗ್ರಂಥಗಳನ್ನು ನೋಡಬೇಕು. ತಮಾಷೆ ಗ್ರಂಥ ಅಲ್ಲ ರಾಯರ ಗ್ರಂಥಗಳು. ರಾಯರ ಮಾತು ಅಂತಂದರೆ ಪರಮತೀಯ ವಿದ್ವಾಂಸನೂ ಕೂಡ ಎದುರು ಮಾತಾಡದೇ ಇರತಕ್ಕ ವಾಕ್ಯ ರಾಘವೇಂದ್ರ ಸ್ವಾಮಿಗಳು. ಈ ನಿರ್ಣಯವನ್ನು ರಾಯರು ಮಾಡಿಕೊಟ್ಟಿದ್ದಾರೆ ಅಂದರೆ ಮುಗಿದೋಯ್ತು, ಮತ್ತಾರೂ ಮಾತಾಡಲಿಕ್ಕೆ ಬರೋದಿಲ್ಲ. ಅಪ್ಪ ರಾಘವೇಂದ್ರ ಸ್ವಾಮಿ ಹೇಳಿದ್ದ, ಒಂದು ಚೂರು ದೋಷ ವಾಕ್ಯದಲ್ಲಿ ಇಲ್ಲ ಅಂತಲೇ ಅರ್ಥ. ಇಂಥ ಮಹಾನುಭಾವರು ಅಪ್ರತಿಮವಾದಂಥ ಟಿಪ್ಪಣಿ ಗ್ರಂಥಗಳಿಂದ ಸ್ವತಂತ್ರ ಗ್ರಂಥಗಳಿಂದ ಸಾರಸ್ವತ ಪ್ರಪಂಚವನ್ನು ವಿದ್ವಾಂಸರ ವಲಯವನ್ನು ಆಡಿಸಿ ಕುಣಿಸಿದಂಥ ಮಹಾವಿದ್ವಾಂಸರು, ಮಹಾಕರುಣಾಶಾಲಿಗಳು ನಮ್ಮಂಥ ಮೂರ್ಖರಿಗೋಸ್ಕರ. ನಮಗೇನು ಗೊತ್ತಿಲ್ಲ, ನಿರ್ಣಯ ಓದಿದ್ದೀರಾ ಅಂತಂದರೆ ಸ್ವಾಮಿ ಏನು ನಿರ್ಣಯ, ಏಕಾದಶಿ ನಿರ್ಣಯವೋ ಪಂಚಗವ್ಯ ನಿರ್ಣಯವೋ ಯಾವ ನಿರ್ಣಯ ಅಂತ 25 ಪ್ರಶ್ನೆ ಮಾಡ್ತೀವಿ. ನಮ್ಮಲ್ಲಿ ನಿರ್ಣಯ ಅಂದರೆ ತತ್ವ ನಿರ್ಣಯ ಅಂತಲೇ ಅರ್ಥ ಅಲ್ವಾ. ನಿರ್ಣಯ ಯಾವ ಧರ್ಮಶಾಸ್ತ್ರದ ನಿರ್ಣಯವೂ ಆಗತ್ತೆ ಅಲ್ವಾ. ನಿರ್ಣಯೋಕ್ತವಾದಂಥ ಮಹಾಭಾರತ ಅಥವಾ ರಾಮದೇವರ ಕಥೆಯನ್ನು ಓದಬೇಕು ಅಂದರೆ ಅಷ್ಟೂ ಪುರಾಣ ಓದಿರಬೇಕು, ಪಂಚರಾತ್ರದ ಪರಿಚಯ ಇರಬೇಕು, ವೇದ ಗೊತ್ತಿರಬೇಕು, ಮಹಾಭಾರತ ಓದಿರಬೇಕು. ಯಾರೀ ಓದ್ತಾರೆ ಇದೆಲ್ಲ? ಮತ್ತು ಮಧ್ವಾಚಾರ್ಯ ಹೇಳಿಬಿಡ್ತಾರೆ ಪುರಾಣ ಅಂದರೆ ಸುಮ್ಮನೆ ಅಲ್ಲಪ್ಪ, 100 ಕೋಟಿ ಶ್ಲೋಕ ಇದೆ ಪುರಾಣದಲ್ಲಿ, ಪಂಚರಾತ್ರವೂ 100 ಕೋಟಿ ಶ್ಲೋಕ ಇದೆ. ರಾಮದೇವರ ಕಥೆ ಎಷ್ಟಿದೆ? ರಾಮಸ್ಯ ಚರಿತಂ ತಾವತ್, ರಾಮದೇವರ ಕಥೆಯೂ 100 ಕೋಟಿ ಶ್ಲೋಕ ಇದೆ. ಬೇಡವೇ ಬೇಡ ಆಚಾರ್ಯ, ಉಪನ್ಯಾಸ ಮಂಗಳ ಮಾಡಿಬಿಡಿ, ಮನೆಗೆ ಹೋಗ್ಬೋಣ. ಏನು 100 ಕೋಟಿ 100 ಕೋಟಿ 100 ಕೋಟಿ ಏನು UPA ಸರ್ಕಾರದಲ್ಲೇ ಬಂದ ಸ್ಕ್ಯಾಮ್ಗಳು ಕೆಟ್ಟೋಯ್ತಾ? ಎಲ್ಲ 100 ಕೋಟಿ 100 ಕೋಟಿ 100 ಕೋಟಿ ಅಂದರೆ ಯಾವಾಗ ಓದೋದು, ಏನು ಅಧ್ಯಯನ ಮಾಡೋದು? ರಾಮದೇವರನ್ನು ನಮಸ್ಕಾರ ಮಾಡಬೇಕು ಅಂದರೆ ಭಯ ಆಗತ್ತೆ ನಮಗೆ. ನಿನ್ನ ಮಹಾತ್ಮ್ಯ 100 ಕೋಟಿ ಶ್ಲೋಕಗಳಲ್ಲಿ ವರ್ಣಿತವಾಗಿದೆ ಭಗವಂತ, ನನ್ನಂಥವು ನಿನ್ನ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂದರೆ ಭಯ ಆಗತ್ತಯ್ಯ ನನಗೆ, ನಿನ್ನ ಬಗ್ಗೆ ನನಗೇನು ಗೊತ್ತು? ಕ್ವಶ್ಚನ್ ಮಾರ್ಕ್ ಅಲ್ವಾ. ಅಪ್ಪಿ ಪಾಯಸ ಅಂದರೆ ಏ ಹೇಗೆ ಮಾಡೋದು? ಎಲ್ಲ ಲಿಸ್ಟ್ ಕೊಟ್ಬಿಡ್ತಾರೆ. ದೇವರು ಅಂದರೆ ಏನು ಸ್ವಾಮಿ? ದೇವರು ದೇವರೇ ಅಲ್ವಾ ದೇವರು ಅಂದರೆ. ಈ ಪದಾರ್ಥವನ್ನು ಮಾಡೋದು ಹೇಗೆ ಅಂತ ಬರುವಾಗ ಇದು ಹಾಕಿದ್ರೆ ಎಷ್ಟು ರುಚಿ ಇರುತ್ತೆ, ಇದು ಹಾಕಿ ರುಚಿ ಬರಲ್ಲ ಅಂತೇಳಿ ಹೇಳುವಾಗ, ದೇವರು ಅಂದರೆ ಏನು ಅಂತ ಹೇಳುವಾಗ, ಏನು ದೇವರು ಅಂದರೆ ಏನು, ರಾಮ ಅಂದರೆ ಏನು? ಹೀಗೆ ತೊಳೆದಾಡುವಂಥ ಜಿಜ್ಞಾಸು ವರ್ಗ ಇದೆಯಲ್ಲ, ಆ ಜಿಜ್ಞಾಸು ವರ್ಗವೂ ಕೂಡ ರಾಮದೇವರ ಅತುಲವಾದಂಥ ಮಹಾತ್ಮ್ಯವನ್ನು ನಿತ್ಯ ಅನುಸಂಧಾನ ಮಾಡಬೇಕು, ನಿತ್ಯ ಪಾರಾಯಣವನ್ನು ಮಾಡಬೇಕು. ಆ ಪಾರಾಯಣವನ್ನು ಮಾಡುವುದರಿಂದ ಮೂಲ ರಾಮಾಯಣದಲ್ಲಿ ಬಂದಿರತಕ್ಕ ಎಲ್ಲ ಪ್ರಮೇಯ ವಿಶೇಷಗಳು ಈ ವಾಕ್ಯಗಳಲ್ಲಿ ಬಂದಿರಬೇಕೆನ್ನುವ ಏಕಮಾತ್ರ ದೃಷ್ಟಿಯಿಂದ ನಮ್ಮ ಪರಮ ಕರುಣಾಳುಗಳಾದಂಥ ರಾಘವೇಂದ್ರ ಯತಿಗಳು ನಮಗೆ ಪರಮಾನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ರಾಮಚಾರಿತ್ರ್ಯ ಮಂಜರಿ ಒಂದಿವಸದಲ್ಲಿ ಹೇಳುವಂಥ ವಿಷಯ ಅಲ್ಲ, ಒಂದಿವಸದಲ್ಲಿ ಹೇಳಲಿಕ್ಕಾಗೋದೂ ಇಲ್ಲ. ಇಲ್ಲಿ ಬಂದಂಥ ಒಂದೊಂದು ಶಬ್ದಗಳನ್ನು ನಾವು ಅರ್ಥ ಮಾಡ್ತಾ ಹೋದರೆ ಎಲ್ಲಿ ಮುಗಿಯುತ್ತೆ? ಇದಕ್ಕೆ ಕಾರಣ ಇವರ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಪುತ್ರರತ್ನರು ಲಕ್ಷ್ಮೀನಾರಾಯಣಾಚಾರ್ಯರು ಅಂತ ಹೇಳಿ ಅವರೇ ಈ ಗ್ರಂಥಕ್ಕೆ ಟಿಪ್ಪಣಿಯನ್ನು ಬರೆದಿದ್ದಾರೆ. ಅಂದರೆ ವಿಸ್ತೃತವಾದ ವ್ಯಾಖ್ಯಾನ ಅಲ್ಲ, ನಮ್ಮಂಥ ನಿಮ್ಮಂಥವರು ಅನ್ವಯ ಮಾಡಿಕೊಂಡು ಹೇಗೆ ಅಧ್ಯಯನ ಮಾಡಬೇಕು, ರಾಮದೇವರ ಕಥೆಯನ್ನು ಹೇಗೆ ಕೇಳಬೇಕು ನಾವು ಅಂತ ನಿರ್ಣಯವನ್ನು ಮಾಡಿಕೊಡ್ತಾರೆ. ಅದರ ಅನುಸಾರವಾಗಿ ಯತ್ಕಿಂಚಿತ್, ಸಮಯ ಬಹಳ ಅಲ್ಪ,
ಅದರಲ್ಲಿ ಉಪನ್ಯಾಸ ಕೂತದ್ದಷ್ಟೇ ನೆನಪು ಅಲ್ವಾ? ಉಪನ್ಯಾಸ ಮುಗ್ದೇ ಹೋಯ್ತಾ ಅಂತಾರೆ, ಪಾಪ ನಿದ್ದೆ ಮಾಡ್ತಾ ಇರ್ತಾರೆ ಕೂತ್ಕೊಂಡು. ಉಪನ್ಯಾಸಕ್ಕೆ ಕೂತದ್ದೇ ನೆನಪು. ಎಷ್ಟು ಬೇಗ ಒಂದು ಗಂಟೆ ಆಗೋಯ್ತು ರೀ ಪ್ರವಚನ, ಎಷ್ಟು ಬೇಗ ಆಗೋಯ್ತು. ಹಾಗಾಗಬಾರ್ದಲ್ವಾ? ಹಾಗಾಗದೇ ಇರುವಂತೆ ರಾಮದೇವರ ಚಾರಿತ್ರವನ್ನು ಯಥಾಯೋಗ್ಯವಾಗಿ ಶ್ರವಣ ಮಾಡುವಂತೆ ರಾಯರು ಅನುಗ್ರಹ ಮಾಡ್ತಾರೆ ರಾಮಚಾರಿತ್ರ ಮಂಜರಿ ಗ್ರಂಥದಿಂದ. ನೋಡಿ, ಪೀಠಿಕೆನೇ ಅರ್ಧ ಗಂಟೆ ಆಗೋಯ್ತು. ಇನ್ನು 12 ಶ್ಲೋಕದ ಗ್ರಂಥವನ್ನು ಅನುವಾದ ಮಾಡೋದು ಯಾವಾಗ, ಇದನ್ನು ಮುಗಿಸೋದು ಯಾವಾಗ? ಆದ್ದರಿಂದ ಪೂರ್ತಿ ಬೇಡ, ಎಷ್ಟಾಗುತ್ತೋ ಅಷ್ಟು. ಮುಖ್ಯವಾಗಿ ರಾಯರ ಶಬ್ದಗಳ ಜಾಲವನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ರಾಯರು ಆರಂಭ ಮಾಡ್ತಾರೆ, ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೇ ರಾಮನಾಮಾಥನೀತೋ ವಿಶ್ವಾಮಿತ್ರೇಣ ಮಂತ್ರಹೃದನುಜ ಸಹಿತ ಸ್ತಾಟಕ ಘಾತಕೋಸ್ತ್ರಂ. ಹೀಗೆ ಶುರುವಾಗುತ್ತೆ. ಶ್ರೀಮಾನ್ ಪೂರ್ವಂ ಪ್ರಜಾತಃ ಅಂತ ಒಂದು ಪಾಠ, ಇನ್ನೊಂದು ಕಡೆ ಶ್ರೀಮಾನ್ ವಿಷ್ಣು ಪ್ರಜಾತಃ ಅಂತ ಪೂರ್ವ ಶಬ್ದವನ್ನು ತೆಗೆದುಬಿಡ್ತಾರೆ, ಶ್ರೀಮಾನ್ ವಿಷ್ಣು ಪ್ರಜಾತಃ ಅಂತ ಹಾಕಿಬಿಡ್ತಾರೆ. ಎರಡು ಒಂದು ಏನು ತೊಂದರೆ ಇಲ್ಲ. ಏನಾಯಿತು ಕಥೆ? ಏನಾಯಿತು? ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದರು ಭಗವಂತನನ್ನು, ಸ್ವಾಮಿ ಲೋಕವಿದ್ರಾವಕ ಒಬ್ಬ ಇದ್ದಾನೆ, ಅವನ ಕೆಲಸ ಏನಪ್ಪ ಅಂದರೆ ಎಲ್ಲರೂ ಅಳಿಸೋದೇ ಕೆಲಸ ಅವನಿಗೆ. ಅವನ ಹೆಸರೇನು? ಅದಕ್ಕಾಗಿ ಲೋಕ ಹೆಸರು ಕೊಡ್ತು, ರಾವಣ ಅಂತ ಹೆಸರು ಕೊಟ್ಟರು. ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಸ್ವಾಮಿ, ಅವನ ಸಂಹಾರವನ್ನು ಮಾಡಬೇಕಲ್ಲ ನೀವು ಬಂದು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಆಜ್ಞೆ ಮಾಡ್ತಾನೆ ಎಲ್ಲ ದೇವತೆಗಳಿಗೆ, ನೀವು ಕಪಿಗಳಾಗಿ ಕರಡಿಗಳಾಗಿ ಬಂದುಬಿಡಿ ಅಂತಂದಾಗ ಸಮಯ ಪರಿಪಕ್ವ ಆಯಿತು, ಭಗವಂತನು ಬಂದ. ಹೇಗೆ ಬಂದ ಭಗವಂತ? ರಾಯರು ಹೇಳ್ತಾರೆ ಇಲ್ಲಿ, ಶ್ರೀಮಾನ್ ವಿಷ್ಣು ಪ್ರಜಾತಃ, ವಿಷ್ಣು ರಾಮನಾಮ ಪ್ರಜಾತಃ. ಸಾಕ್ಷಾತ್ ನಾರಾಯಣ ವಿಷ್ಣು ಅಂತಂದರೆ ಎಲ್ಲ ಜೀವರ ಒಳಗೆ ಪ್ರವಿಷ್ಟನಾದವ ಅಂತ, ಸರ್ವಾಂತರ್ಯಾಮಿ ಅಂತ ಅರ್ಥ. ಸರ್ವಾಂತರ್ಯಾಮಿಯಾದ ಭಗವಂತ ಪ್ರಜಾತಃ ಹುಟ್ಟಿಬಿಟ್ಟ. ಹೇಗೆ ಬಂದ? ರಾಮ ಎನ್ನುವ ಹೆಸರಿನಿಂದ ಬಂದ. ರಾಮ ಅನ್ನೋ ಹೆಸರಿಂದ ಬಂದ, ಸರಿ ಹೋಯಿತು. ರಾಯರಂದ್ರೆ ಇಲ್ಲಿ ಅವನು ಹೇಗೆ ಬಂದ ಅಂದರೆ, ಅಪ್ಪ ನಾಮಕರಣ ಮಾಡಿಬಿಟ್ಟ ರಾಮ ಅಂತ. ಅವ ಹೇಗೆ ಬಂದ? ಪ್ರಜಾತಃ, ಎಂದೂ ಹುಟ್ಟದೇ ಇರುವಂತಹ ಭಗವಂತ ಇಲ್ಲಿ ಹುಟ್ಟಿ ಬಂದ. ಭಗವಂತನಿಗೆ ನಾಯಂ ದಶರಥ ಜಾತಃ, ದಶರಥ ಇವನ ತಂದೆ ಅಂತಂದರೆ ನಿಮ್ಮ ಮೂರ್ಖತನ ಆಯಿತು. ನಂದಗೋಪ ಇವನ ತಂದೆ, ಯಶೋಧೆ ತಾಯಿ, ದೇವಕಿಯ ವಸುದೇವ ತಂದೆ ಅಪ್ಪ ಅಮ್ಮ ಅಂತಂದರೆ ಮೂರ್ಖತನದ ಪರಮಾವಧಿ ಆಯಿತು. ಮತ್ತು ಜಾತಃ ಅಂದರು ರಾಯರು, ಜಾತಃ ಅಂದರೆ ಹುಟ್ಟಿದ ಅಂತಂದರು. ಇಲ್ಲ, ಹುಟ್ಟಲಿಲ್ಲಪ್ಪ, ಪ್ರಜಾತಃ ಅಂತಂದರು. ಪ್ರಜಾತಃ ಅಂದರೆ ಪ್ರ ಅಂದರೆ ಭಗವಂತ, ಪ್ರ ಅಂದರೆ ಪರಮಾತ್ಮ ಅಂತ ಅರ್ಥ. ಆ ಪರಮಾತ್ಮ ಜಾತಃ, ಜಾತಃ ಅಂದರೆ ಅಭಿವ್ಯಕ್ತನಾದ. ಹೇಗೆ ನೃಸಿಂಹರೂಪದಿಂದ ಕಂಬದಲ್ಲಿ ಬಂದನೋ ತದ್ವತ್ ಅದೇ ರೀತಿಯಲ್ಲಿಯೇ ಇಲ್ಲಿ ರಾಮನಾಗಿ ಇವರ ಮೂಲಕ ಬಂದ. ಬಂದವನೇ ಏನು ಮಾಡ್ದ? ರಾಮದೇವರು ಏನು ಮಾಡಿದ್ರು? ರಾಮನ ಬಾದಲೀಲೆ ಅಂತ ಎಲ್ಲೂ ಇಲ್ಲ ಇವತ್ತು. ಇದೆಯಾ ರಾಮ ಬೆಣ್ಣೆ ತಿಂದ, ರಾಮ ಇನ್ನೆಲ್ಲೋ ಸೀರೆ ಎಳ್ದ, ರಾಮ ಕಂಬವನ್ನು ಮುರಿದು ಹಾಕ್ದ, ಹಾಗೆಲ್ಲ ಏನೂ ಇಲ್ಲ. ರಾಮದೇವರ ಬಾಲಲೀಲೆ ಅಂತಿಲ್ಲ. ದಾಸರು ಹೇಳ್ತಾರೆ, ಅಂಗಳದೊಳು ರಾಮನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂತ, ಚಂದ್ರ ಬೇಕು ಅಂತ ಕೇಳಿದ, ಅದೊಂದು ಲೀಲೆಯನ್ನು ನಾವು ನೋಡಬಹುದು. ರಾಮ ಬೆಳೆದನಂತೆ, ಬೆಳೆದ ಕೂಸಿಗೆ ಅಪ್ಪ ನಾಮಕರಣ ಮಾಡಬೇಕಲ್ಲ, ಅದೊಂದು ಭಾಳ ಕಷ್ಟ ರೀ ಇವತ್ತು, ತುಂಬ ಕಷ್ಟ. ಮಕ್ಕಳಾಗಲಿಲ್ಲ ಅಂದರೆ ಅಯ್ಯೋ ಮಕ್ಕಳಾಗಲಿಲ್ವಲ್ಲ ಆಗಲಿಲ್ವಲ್ಲ ಅನ್ನೋ ಕೊರತೆ, ಮಕ್ಕಳಾಗಿಬಿಟ್ರೆ ಏನು ನಾಮಕರಣ ಮಾಡಬೇಕು ಅನ್ನೋ ಒಂದಲ್ಲ. ನಮ್ಮ ಮಕ್ಕಳಿಗೆ ಹೆಸರಿಡಬೇಕು, ಹೇಗಿರಬೇಕು, ಆಧುನಿಕವಾಗಿರ್ಬೇಕು ಹೆಸರು ಅಂತ ನನ್ನೊಬ್ಬರು ಕೇಳಿದ್ರು. ಅವರು ಗಣೇಶನ ಪರಮ ಭಕ್ತರಂತೆ. ಸ್ವಾಮಿ ನಿಮ್ಮನ್ನು ನೋಡಿದ್ರೆ ಬ್ರಾಹ್ಮಣರು ಅಂತ ಕಾಣ್ತಾ ಇದೆ, ದಯವಿಟ್ಟು ನನ್ನ ಮಗನಿಗೆ ಗಣೇಶನಿಗೆ ಸಂಬಂಧಪಟ್ಟ ಹೆಸರಿಡಬೇಕು, ಆ ಹೆಸರನ್ನು ಸೂಚನೆ ಮಾಡ್ತೀರಾ? ಮಗುವನ್ನು ನೋಡಿದೆ, ತುಂಬ ಲಕ್ಷಣವಾಗಿದೆ ಮಗು, ಸುಮುಖ ಅಂತ ನಾಮಕರಣ ಮಾಡ್ರಪ್ಪ ಅಂತಂದೆ. ಅಂತಂದೆ ನನ್ನ ಕೆಲಸ ಅಲ್ಲಾಯಿತು, ಆ ಊರಲ್ಲಿ ಕೆಲಸ ಆಯಿತು, ಬೇರೆ ಊರಿಗೆ ಕಾರ್ಯಕ್ರಮಕ್ಕೆ ಅಂತ ಬಂದೆ. ಬಂದರೆ ಒಂದು ತಿಂಗಳು ಬಿಟ್ಟುಕೊಂಡು ಆತ ಫೋನ್ ಮಾಡ್ತಾನೆ, ಸ್ವಾಮಿ ನೀವು ಹೇಳಿದ ಹೆಸರು ನನಗೆ ಯಾಕೋ ಖುಷಿಯಾಗಲಿಲ್ಲ, ನಾನು ಪರಮ ಸುಂದರವಾದ ಹೆಸರು ನಾಮಕರಣ ಮಾಡಿದ್ದೆ ನನ್ನ ಮಗನಿಗೆ ಅಂತ.
ಏನು ನಾಮಕರಣ ಮಾಡಿದ್ಯಪ್ಪ ಅಂದೆ, ವಕ್ರತ್ ಅಂತ ನಾಮಕರಣ ಮಾಡಿದ್ದೇನೆ ಅಂದ. ವಕ್ರತ ಅಂತ ಅವನ ಹೆಸರು, ಮಗು ಹೆಸರು. ಏನು ವಕ್ರತ, ಎಲ್ಲೋ ಇದು ಮುಂಡೆ ಇದೆ, ಹೆಸರು ಕೇಳೇಲ್ವಲ್ಲೋ ಇದು ಅಂದರೆ, ಇಲ್ಲ ಸ್ವಾಮಿ, ವಕ್ರತುಂಡ ಅಂತ ಗಣೇಶನ ಹೆಸರಿದೆಯಲ್ಲ, ನಂಗೆ ತುಂಬ ಸಂತೋಷ ಆಗೋಯ್ತು. ವಕ್ರತುಂಡ ಅನ್ನೋದು ಓಲ್ಡ್ ಫ್ಯಾಷನ್ ಆಯಿತು, ವಕ್ರತ್ ಅನ್ನೋದು ನ್ಯೂ ಫ್ಯಾಷನ್ ಇಟ್ಟುಬಿಟ್ಟೆ. ವಕ್ರವಾಗಿಯೇ ಬೆಳೀಲಿ ಅವನು. ನಾವು ಹೀಗೆ ಅಲ್ವಾ ಹೆಸರಿಡಬೇಕು. ಅನಿಕೇತ ಅಂತ ನಾಮಕರಣ ಮಾಡ್ತಾರೆ. ಅನಿಕೇತ ಅಂತಂದರೆ ನಾವೇನು ಮಕ್ಕಳಿಗೆ ನಾಮಕರಣ ಮಾಡ್ತೇವೋ ದೇವತೆಗಳು ಅಸ್ತು ಅಂದು ಬಿಡ್ತಾರೆ. ಅನಿಕೇತ ಮನೆ ಇಲ್ಲದವನು. ನಾಳೆ ಬೆಳಗ್ಗೆ ಏನು ಮಾಡ್ತಾನೆ, ಬೀದಿಲಿ ಬಿದ್ದುಬಿಡ್ತಾನೆ ಅವನು. ಈ ಥರ ನಾಮಕರಣ ಮಾಡ್ಬೋದಾ ಮಕ್ಕಳಿಗೆ? ಈ ಥರ ನಾಮಕರಣ ಮಾಡಿ ಮಕ್ಕಳನ್ನು ಹಾಳು ಮಾಡಲಿಕ್ಕೆ ನಾವೇ ಮೂಲ ಆಗಬೇಕಾ? ಶಾಸ್ತ್ರ ಹೇಳುತ್ತೆ, ಮಕ್ಕಳಿಗೆ ಇಡುವ ನಾಮ ಮೂರರ್ಥದಲ್ಲಿ ಬಂದಿರಬೇಕು. ಮನೆ ಉದ್ಧಾರ ಆಗಬೇಕು, ಹೆಸರು ಹೇಳ್ತಾ ಇದ್ದ ಹಾಗೆಯೇ ಪಾಪನಾಶ ಆಗಬೇಕು, ಆ ಹೆಸರನ್ನು ಧಾರಣೆ ಮಾಡಿದಂಥ ವ್ಯಕ್ತಿ ಉದ್ಧಾರ ಆಗಬೇಕು. ಈ ಮೂರು ಉದ್ದೇಶ ಇಟ್ಟುಕೊಂಡು ಹಿರಿಯರು ಭಗವಂತನಿಗೆ ಸಂಬಂಧಪಟ್ಟ ಹೆಸರು ಇಡ್ತಾ ಇದ್ರು ಒಂದು ಕಾಲದಲ್ಲಿ. ಹಾಗೆ ಇಲ್ಲಿ ಈ ಮಗುವಿಗೆ ಪರಮಾದ್ಭುತವಾದಂಥ ಒಂದು ಹೆಸರನ್ನು ಇಟ್ಟರು. ಏನಂತ ಇಟ್ಟರು? ಪ್ರಜಾತನಾದ ಮಗುವಿಗೆ ಹೆಸರಿಟ್ಟರು. ಏನು ಹೆಸರು? ರಾಮ ಅಂತ ಕರೆದು ಬಿಟ್ರು. ಎಷ್ಟು ಚೆನ್ನಾಗಿದೆ ನೋಡಿ, ರಾಮ 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 ರಾಮ. ನಿಮ್ಮ ನಾಲಿಗೆಯಲ್ಲಿ ತೊದಲಿದೆ, ನಾಲಿಗೆ ಸ್ಪಷ್ಟವಾಗಿ ಬರ್ತಾ ಇಲ್ಲ, ಶುದ್ಧವಾಗಿ ನಾಲಿಗೆ ತಿರುಗಿತಾ ಇಲ್ಲ ಅಂದರೆ ವಾದಿರಾಜ ಸ್ವಾಮಿ ಹೇಳ್ತಾರೆ, ನಿತ್ಯ ಬೆಳಗ್ಗೆ ರಾಮ 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 ಅನ್ನಿ ಸಾಕು, ನಾಲಿಗೆಯ ಸಮಸ್ತ ವಾಗ್ದೋಷಗಳು ದೂರ ಆಗಿಬಿಡ್ತವೆ. ಪ್ರಾತರ್ ವದಾಮಿ ವಚಸ ರಘುನಾಥ ನಾಮ ವಾಗ್ದೋಷಹಾರಿ. ನಿಮ್ಮ ನಾಲಿಗೆಯ ಅಷ್ಟೂ ದೋಷಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯ ರಾಮನಾಮಕ್ಕಿದೆ. ಅಂಥ ನಾಮ ರಾಮನಾಮ. ಆ ರಾಮನಾಮ ಯಾಕೆ ರಾಮ ಅಂತಲೇ ಯಾಕೆ ನಾಮಕರಣ ಮಾಡಿದ? ರಾಮ ಅಂದ್ರೇನು? ರಾಮ ಅಂದರೆ ಮೀನಿಂಗ್ ಏನು? ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ರಾಮ ಅಂದರೆ ಏನು ಅಂತ, ಎಲ್ಲರಿಗೂ ಸಂತೋಷವನ್ನು ಕೊಡುವ ಕಾರಣ ಇವ ರಾಮ. ಪ್ರತಿಯೊಬ್ಬರಿಗೂ ಸಂತೋಷ. ಇವ್ರು ನಮಗೆ ಬೇಕಾದವರು, ಇವನು ತಟಸ್ಥ, ಇವನು ಬೇಡ ದೂರ ಹೋಗು ಹಾಗೆಲ್ಲ ಇಲ್ಲವೇ ಇಲ್ಲ. ನಿಮ್ಮನೆಯಲ್ಲಿ ಫಂಕ್ಷನ್ ಆಯಿತು ಅಂದರೆ ರಾಮನಿಗೆ ಖುಷಿ ಅಂತೆ, ನಿಮಗೆ ಕಷ್ಟ ಬಂತು ಅಂದರೆ ರಾಮನ ದುಃಖ ಅಂತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಬೇಕಾದವನಾದ್ದರಿಂದ ಅವನಿಗೆ ರಾಮ ಅಂತ ಕರೆದರು. ರಾಮ ಸರ್ವಾಭಿರಾಮತ್ವಾತ್, ಪ್ರತಿಯೊಬ್ಬರಿಗೂ ಸಂತೋಷವನ್ನು ಕೊಟ್ಟ ಕಾರಣ ಪರಮಾತ್ಮ ರಾಮನಾದ. ಮತ್ತೆ ಇವನಿಗೆ ಸಂತೋಷ ಕೊಡೋರು ಯಾರು? ಇವನು ಊರಿಗೆಲ್ಲ ಸಂತೋಷ ಕೊಡ್ತಾನೆ, ಇವನಿಗೆ ಸಂತೋಷ ಕೊಡೋದು ಯಾವುದು? ಮೊಬೈಲಾ, ಇಂಟರ್ನೆಟ್ಟಾ, ಫೋನಾ, ಇತ್ಯಾದಿಗಳು ಯಾವುದು ಅಂದ್ರೆ ಇಲ್ಲಪ್ಪ, ಅವನಿಗೆ ಸಂತುಷ್ಟನನ್ನಾಗಿ ಮಾಡುವಂಥ ಪದಾರ್ಥ ಲೋಕದಲ್ಲಿ ಯಾವುದೂ ಇಲ್ಲ. ಯಾಕೆ? ನಿತ್ಯ ತೃಪ್ತ. ನಿತ್ಯ ತೃಪ್ತನಾದ್ದರಿಂದ ಅವನು ರಾಮ. ಆತ್ಮ ರಾಮತ್ವತೋಪಿವ, ಎಲ್ಲರಿಗೂ ಸಂತೋಷ ಕೊಡ್ತಾನೆ ಅವರಾಮ. ಅವನಿಗೆ ಸಂತೋಷವನ್ನು ಕೊಡುವವರು ಯಾರೂ ಇಲ್ಲ, ಆತ್ಮ ರಾಮನಾದ್ದರಿಂದ ಅವರಾಮ. ನೋಡಲಿಕ್ಕೆ ಮುದ್ದು ಮುದ್ದಾಗಿದೆ ರೀ ಮಗು, ಅಪ್ಪಿ ಮುದ್ದಾಡಬೇಕು ಅನ್ನಿಸ್ತಾ ಇದೆ, ನೀಲಿ ಮುದ್ದೆ. ಪರಮದ್ಭುತವಾದಂಥ ರೂಪ, ನೀಲಿ ಬಂಡದಲ್ಲಿ ಬಂದಿದ್ದಾನೆ ಭಗವಂತ. ಕಡುಗಪ್ಪು ನೋಡ್ತಾ ಇದ್ದಾಗೆ ಬಾಚಿ ತಬ್ಬಿ ಮುದ್ದಾಡ್ಬಿಡ್ಬೇಕು ಆ ಮಗುವನ್ನು, ಹಾಗಿದ್ದಾನೆ. ಆದ್ದರಿಂದ ರಾಮ. ದೇವೋ ಮರತ ಕಶ್ಯಾಮ ಇತಿವ ರಾಮ ನಾಮಕಃ. ಮತ್ತಿನ್ನೂ ಒಂದು, ಸರಿಯಪ್ಪ ಇಷ್ಟು ಸುಂದರನಾಗಿದ್ದಾನಲ್ಲ, ನೋಡಿದ್ರೆ ಮುದ್ದು ಬರಿಸುವಂತೆ ಇದ್ದಾನಲ್ಲ, ಇವನಿಗೆ ಹುಡುಗಿ ಎಲ್ಲಿಂದ ತರೋದ್ರೆ ನಾಳೆ ಬೆಳಗ್ಗೆ? ಇವನಿಗೆ ಮದುವೆ ಎಲ್ಲಿಂದ ಮಾಡೋದು ಅಂದರೆ ಹೇಳ್ತಾರೆ, ಇವನಿಗೆ ಮದುವೆ ಮಾಡಬೇಕಾಗೇ ಇಲ್ಲಪ್ಪ, ಅವತಾರ ಮಾಡಬೇಕಾದ್ರೆ ವಿತ್ ಫ್ಯಾಮಿಲಿ ಬಂದುಬಿಡ್ತಾನೆ ದೇವ, ಪ್ರಾಬ್ಲಮ್ಮೇ ಇಲ್ಲ ಅಲ್ಲಿ. ಹುಡುಗಿ ನೋಡಬೇಕು, ಮತ್ತೆ ಮಕ್ಕಳಾಗಲಿಲ್ಲ ಅಂದರೆ ಸಂತಾನ ಗೋಪಾಲಕೃಷ್ಣ ಅದೆಲ್ಲ ಇಲ್ಲವೇ ಇಲ್ಲ ಇವನಲ್ಲಿ. ಇವನು ಬರ್ತಾನೆ ಅಂದರೆ ಶ್ರೀವತ್ಸ ಇಟ್ಕೊಂಡೇ ಬರೋದು, ಶ್ರೀವತ್ಸ ಮಹಾಲಕ್ಷ್ಮಿ ಇದ್ದಾಳೆ, ಕೌಸ್ತುಭ ಹಾಕ್ಕೊಂಡೇ ಬರೋದು, ಚತುರ್ಮುಖ ಬ್ರಹ್ಮ, ಹೆಂಡತಿ ಮಕ್ಕಳ ಸಮೇತನಾಗಿಯೇ ಭಗವಂತ ಮನೆಗೆ ಬರ್ತಾನೆ. ಆದ್ದರಿಂದ ನಿತ್ಯಂ ರಮಾಭಿಸಂಬಂಧಾತ್ ರಾಮ. ಯಾವ ಕ್ಷಣದಲ್ಲಿಯೂ ಕೂಡ ರಮಾದೇವಿಯರ ವಿಯೋಗ ಪರಮಾತ್ಮನಿಗೆ ಇಲ್ಲ, ಆದ್ದರಿಂದ ರಮಾಯುಕ್ತನಾದ್ದರಿಂದ ಇವನಿಗೆ ರಾಮ. ಮತ್ತೆ ಇವನೇನೋ ರಾಮ, ಅವಳು ಇನ್ಯಾರನ್ನೋ ಮದುವೆ ಆಗಿಬಿಟ್ರೆ? ಏ ಇಲ್ಲ ಇಲ್ಲ, ಅದು ಸಾಧ್ಯವೇ ಇಲ್ಲ. ಇವನು ಬೇರೆಯವ್ರನ್ನ ಮದುವೆ ಆಗಲ್ಲ, ಅವಳು ಬೇರೆಯವ್ರನ್ನ ಮದುವೆ ಆಗೋದಿಲ್ಲ.
ಆದ್ದರಿಂದ ದಾನಂ ಶ್ರೀಸ್ತಸ್ಯ ಹೇತಿವ. ನೋಡಿ ಆಚಾರ್ಯರು ಕೊಡತಕ್ಕಂಥ ನಿರ್ಣಯ, ರಾಯರು ಒಂದು ಶಬ್ದದಲ್ಲಿ ನಮಗೆ ಇವತ್ತು ರಾಮಚರಿತ್ರ ಮಂಜರಿ ಒಂದೇ ಶಬ್ದ ಕೇಳೋಣ, ನಾಳೆ ಬೆಳಗ್ಗೆ ರಾಮದೇವರ ನಮಸ್ಕಾರ ಮಾಡಬೇಕಾದ್ರೆ ಈ ಆರು ಅರ್ಥಗಳಲ್ಲಿ ಒಂದು ಅರ್ಥ ಇಟ್ಟುಕೊಂಡು ನಮಸ್ಕಾರ ಮಾಡಿಬಿಟ್ರೆ ಸಾಕು ಭಗವಂತನಿಗೆ. ರಾಮ ನಿನ್ನಿಂದ ರಮಾದೇವಿಗೆ ಯಾವತ್ತೂ ಉಪಯೋಗ ಇಲ್ಲ ಅಂಥ ನಿನಗೆ ನಮಸ್ಕಾರ ಅಂತ ಹಾಕ್ಬಿಟ್ರೆ ಸಾಕು. ರಾಮಚರಿತ್ರ ಮಂಜರಿ ಪೂರ್ತಿ ಕೇಳೋದು ಬೇಡ, ತೃಣ ಮಾತ್ರ ಬಿಂದು ಮಾತ್ರ ಕೇಳಿಬಿಟ್ರೆ ಸಾಕು, ಮಹಾಪುಣ್ಯ ಕೊಟ್ಬಿಡ್ತಾರೆ ಭಗವಂತ. ಆದ್ದರಿಂದ ಲಕ್ಷ್ಮೀದೇವಿ ಕೂಡ ಯಾವ ಕಾಲದಲ್ಲಿಯೂ ಕೂಡ ಕನಸು ಮನಸ್ಸಿನಲ್ಲಿಯೂ ಬೇರೆಯವನನ್ನ ಗಂಡ ಅಂತ ಒಪ್ಪೋದಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿಯನ್ನು ಎಲ್ಲ ಅವತಾರ ಕಾಲಗಳಲ್ಲಿ ಪತ್ನಿತ್ವೇನ ಪಡೆದ ಕಾರಣ ಇವ ಯಾರು? ರಾಮ. ಮತ್ತೆ ಮುಂದೆ ಒಂದು ಹೇಳ್ತಾರೆ, ಯಾರೋ ಒಬ್ರು ಕೇಳಿದ್ರು, ಇಬ್ಬರು ಮುತ್ತೈದೆಯರು ಮಾತಾಡ್ತಾ ಇರ್ತಾರಂತೆ. ಮಾತಾಡಬೇಕಾದ್ರೆ ನನ್ನ ಗಂಡ ಬಿಡ್ರಿ, ಸಾಕ್ಷಾತ್ ಕೃಷ್ಣ ಇದ್ದ ಹಾಗೆ ಯಾರಾದರೂ ಹೇಳ್ತಾರಾ? ಗಂಡ ಅಂದರೆ ಹೇಗಿರಬೇಕು? ಗಂಡನಿಗೆ ಪ್ರತೀಕ ಅಂದರೆ ಯಾರು? ರೋಲ್ ಮಾಡೆಲ್ ಅಂದರೆ ಯಾರು? ಶ್ರೀರಾಮಚಂದ್ರ ಪ್ರಭು. ರಾಮಾಣ ಹೃದಯ ಭಾವಾದ್ವ, ಪ್ರತಿಯೊಬ್ಬ ಸಾಧ್ವೀಮಣಿಯ ಮನಸ್ಸಿನ ಒಳಗೆ ಪತಿ ಅಂದರೆ ರಾಮ, ರಾಮ ಅಂದರೆ ಗಂಡ. ಹಾಗಿರಬೇಕು, ನನ್ನ ಗಂಡ ರಾಮನಂತೆ ಇರಬೇಕು ಅನ್ನುವ ಚಿಂತನೆ ಮಾಡ್ತಾಳಲ್ಲ. ಆದ್ದರಿಂದ ಪ್ರತಿಯೊಬ್ಬ ನಾರೀಮಣಿಗಳ ಮನಸ್ಸಿನ ಒಳಗೆ ನಿಂತು ಅವರಿಗೆ ಸಾಧನೆಯನ್ನು ಮಾಡಿಸಿಕೊಳ್ಳಿಕ್ಕೆ ಸಾಧನೆಗೆ ಪೂರಕನಾದ ಗಂಡನನ್ನು ಕೊಟ್ಟು ಪತಿ ಪತ್ನಿ ಇಬ್ಬರಿಗೂ ಸಾಧನೆ ಮಾಡಿಸ್ತಾನಲ್ಲ ಆ ಪರಮಾತ್ಮ ರಾಮ. ರಾಮಾಣ ಹೃದಯ ಭಾವಾದ್ವಾ ರಾಮಂ ತಂ ಸಜ್ಜನ ವಿಧು. ಸಜ್ಜನರಾದಂತಹ ವ್ಯಕ್ತಿಗಳು ಭಗವಂತನನ್ನ ರಾಮ ಅಂತ ಹೀಗೆ ತಿಳ್ಕೊಳ್ತಾರಂತೆ. ಹೀಗೆಲ್ಲ ರಾಮನಾಮಕ ಅರ್ಥಗಳಿದೆ. ಇಂಥ ರಾಮನಾಮ ಯುಕ್ತನಾಗಿ ಭಗವಂತ ಅವತಾರವನ್ನು ಮಾಡಿ ಬರ್ತಾ ಇದ್ದಾನೆ. ಬಂದವನೇ ಏನು ಮಾಡ್ದ, ಏನು ಮಾಡ್ತಾ ಇದ್ದಾನೆ? ಬೆಳೆದ, ಬೆಳೆದ ಮೇಲೆ ಅಧ್ಯಯನವನ್ನು ಮಾಡಿದ, ಅಧ್ಯಯನವನ್ನೆಲ್ಲ ಮಾಡಿ ಆದಮೇಲೆ ಮುಂದೇನು ಮಾಡ್ತಾನೆ? ಸಮಯಕ್ಕೆ ಸರಿಯಾಗಿ ರಾಮನಿಗೀಗ 15.5 ವರ್ಷ ಆಗಿದೆ. 15.5 ವರ್ಷ, 15.5 ವರ್ಷ ಕ್ಷತ್ರಿಯರಿಗೆ ಆಗಿಬಿಟ್ರೆ ಒಂದು ವೇಳೆ ಏನಾಗೋಗುತ್ತೆ ಗೊತ್ತಾ? ಇವನಿಗೆ ಏಜ್ ಬಾರಾಗೋಗಿದೆ ಮದುವೆಯಲ್ಲಿ ಅಂತ. 15 ವರ್ಷ ದಾಟಿಬಿಟ್ಟಿದೆ ಕ್ಷತ್ರಿಯರಲ್ಲಿ. ಇವತ್ತೆಲ್ಲ ಇಲ್ಲ ಬಿಡಿ, ಅದೆಲ್ಲ ಇವ ಔಟ್ಡೇಟೆಡ್ ಆಗೋಗಿದೆ. ಇವತ್ತೆಲ್ಲ ಹಿಂದೆ ಕ್ಷತ್ರ ಪರಂಪರೆಯ ದೇಶದಲ್ಲಿ ಇದ್ದ ಕಾಲದಲ್ಲಿ 15 ವರ್ಷ ದಾಟಿದ ಕ್ಷತ್ರಿಯ ಹುಡುಗ ಅವನ ಏಜ್ ಬಾರ್ ಅಂತ. ಏ, ಅವನಿಗೇನೋ ನ್ಯೂನತೆ ಇದೆ, ಅವನಿಗೆ ಹೆಣ್ಣು ನೋಡ್ತಾ ಇದ್ದಾನೆ ದಶರಥ. ನಮ್ಮಲ್ಲಿ 15 ವರ್ಷ ಆದರೂ ಉಪನಯನ ಮಾಡಿರೋದಿಲ್ಲ, ನಮ್ಮ ಕರ್ಮ ಅದು, ಉಪನಯನ ಆಗಿರೋದಿಲ್ಲ. ಒಂದು ಕಡೆ ಸಾಮೂಹಿಕ ಉಪನಯನ ಆಗ್ತಾ ಇತ್ತು, ಒಟುಗಳಿಗೆ ಸಾಮೂಹಿಕ ಉಪನಯನ ಅಂತ ಹಾಕಿದ್ರು, ನಂದಿನಲ್ಲಿ ಕರೆದಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಒಟುಗಳೇ ಇಲ್ಲ. ಯಾರ ಒಟು? 26 ವರ್ಷದ ಒಟು, 28 ವರ್ಷದ ಒಟು, 29 ವರ್ಷದ ಒಟು, 30 ವರ್ಷದ ಒಟು, 4 ಜನ ಕ್ರಮವಾಗಿ ತಾರತಮ್ಯವರು. 26, 27, 28, 29, 30. 30ನೇ ವರ್ಷದ ಒಟು ನಿನಗೆ ಯಾಕಯ್ಯ ಈ ಮುಂಜಿ ಮಾಡ್ಕೊತಾ ಇದೆ ಅಂತ ಪುರೋಹಿತರು ಪಾಪ ಕೇಳಿದ್ರೆ, ಸ್ವಾಮಿ ಮುಂದಿನ ವಾರನೇ ಮದುವೆ ಇದೆ, ಇನ್ನೂ ಮುಂಜಿ ಆಗಲಿಲ್ಲ ಅಂದರೆ ಹೆಂಗೆ ಮುಂಜಿ ಮಾಡಿಕೊಂಡೆ? ಇದು ನಮ್ಮ ಸಾಮಾಜಿಕ ಪರಿಸ್ಥಿತಿ ಇವತ್ತು ಈ ಥರ ಆಗಿಬಿಟ್ಟಿದೆ. ಜನಿವಾರ ಯಾಕೆ ಹಾಕ್ಕೊಳ್ಬೇಕು ಇವತ್ತು ನಾವು ಮದುವೆ ಆಗಲಿಕ್ಕೆ? ನೋಡಿ, ತಮಿಳ್ನಾಡಿನಲ್ಲಿ ನಾಳೆ 7ನೇ ತಾರೀಕು ಹಂದಿಗೆ ಜನಿವಾರ ಹಾಕ್ತಾ ಇದ್ದಾರೆ ಅಲ್ವಾ. ಹಂದಿಗೆ ಜನಿವಾರವನ್ನು ಹಾಕಿ ಬ್ರಾಹ್ಮಣ್ಯಕ್ಕೆ ವಿರೋಧವನ್ನು ಅಲ್ಲಿ ಆ ಥರ ಮಾಡೋದು. ನೀವೇನು ಜನಿವಾರ ಅಂತ ಹಾಕ್ಕೊಂಡೆ ಅಂತ ತಿರುಗಾಡ್ತಾ ಇದ್ದೀರಾ, ಶ್ರೇಷ್ಠತೆಯ ಪ್ರತೀಕ ಅಂತ ಹೇಳಿ ಹಂದಿಗೆ ಹಾಕ್ತೇವೆ ನಾವು ಅಂತ. ಸಮಾಜ ಯಾವ ಥರ ಆಗಿದೆ, ನಾವು ಆ ಥರ ನಡ್ಕೊಳ್ಬೇಕು. ಮೊದಲು ಹಾಕೊಂಡ ಜನಿವಾರಕ್ಕೆ ನಾವು ಲಾಯಲ್ ಆಗಿರಬೇಕು, ಹಾಗಿರ್ಬೇಕು ನಾವು. 7 ವಯಸ್ಸಿಗೆ ಉಪನಯನ ಆಗಬೇಕು, ಶಾಸ್ತ್ರ ಹೇಳುತ್ತೆ ಅದಕ್ಕೆ. ಇದೆಲ್ಲ ರಾಯರು ಹೇಳುವಂಥ ಒಂದೊಂದು ಶಬ್ದಗಳಿಂದ ಸೂಚ್ಯವಾಗುವಂಥ ಧರ್ಮಶಾಸ್ತ್ರದ ಪ್ರಮೇಯಗಳಿದೆಲ್ಲ. ಅದಕ್ಕೆ ಹೇಳಿದ್ದು ಪೂರ್ತಿ ಹೇಳಿ ಅನುವಾದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಅಂತ. 7ನೇ ವಯಸ್ಸಿಗೆ ಉಪನಯನ ಆಯಿತು ಹುಡುಗನಿಗೆ. ಆಚಾರ ಹತ್ರ ಓಡಿಬಂದರು, ಸ್ವಾಮಿ ನಮ್ಮ ಹುಡುಗ ಉಪನಯನ ಏನೋ ಮಾಡಿಬಿಟ್ವಿ, ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ ಸ್ವಾಮಿ, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. 7 ಮುಗೀತಲ್ವೇನಪ್ಪ, ಅವನಿಗೆ ನೀವು 9ನೇ ವಯಸ್ಸು ತನಕ ವೆಯ್ಟ್ ಮಾಡಿ. ಆಯಿತು, ಆಯ್ತು ಸ್ವಾಮಿ, ಸಂತೋಷ ಆಯಿತು. 9ನೇ ವಯಸ್ಸಾಯಿತು ಸ್ವಾಮಿ, ಹುಡುಗನಿಗೆ 9 ವರ್ಷ ಆಯಿತು, ಸಂಧ್ಯಾ ವಂದನೆ ಮಾಡೋ ಮಾಡೋ ಮಾಡೋ, ಸಂಧ್ಯಾ ವಂದನೆ ಮಾಡಲ್ಲ, ಏನು ಮಾಡಲಿ, 12ರ ತನಕ ವೆಯ್ಟ್ ಮಾಡಿರಿ. 12 ಆಯಿತು, ಆಚಾರ ಹತ್ರ ಬಂದರು, ಸ್ವಾಮಿ ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ, ಇನ್ನು ಸಂಧ್ಯಾ ವಂದನೆ ಮಾಡಲ್ಲ ಬಿಡಿ.
ಕಾರಣ ಯಾಕೆ ಅಂದರೆ ಒಬ್ಬ ಹುಡುಗ ಏಳನೇ ವಯಸ್ಸಿನಿಗೆ ಉಪನೀತನಾಗಿ ಸಂಧ್ಯಾ ವಂದನೆ ಮಾಡಲಿಲ್ಲ ಅಂತಂದರೆ ಅದು ಬ್ರಾಹ್ಮಣ್ಯ ಸಂಸ್ಕಾರದಿಂದ ಕೂಡಿದಂತಹ ವ್ಯಕ್ತಿ ಅಲ್ಲ. ಒಂಬತ್ತನೇ ವಯಸ್ಸಿಗೆ ಸಂಧ್ಯಾ ವಂದನೆ ಮಾಡಲಿಕ್ಕೆ ಶುರು ಮಾಡ್ದ ಅಂದರೆ ಕ್ಷತ್ರಿಯ ಸಂಸ್ಕಾರ ಇರುವಂತಹ ವ್ಯಕ್ತಿ ಅಂತ, ಹನ್ನೆರಡಿಗೆ ಸಂಧ್ಯಾ ವಂದನೆ ಮಾಡ್ದ ಅಂದರೆ ವೈಶ್ಯ ಅಂತ. ಅಲ್ಲಿಂದ ಮುಂದೆ ಉಪನಯನ ಮಾಡಲಿಕ್ಕೆ ಆಗೋದಿಲ್ಲ, ಬಿಟ್ಟುಬಿಡಿ, ಜನಿವಾರ ತೆಗೀರಿ, ಗೂಟಕ್ಕೆ ಹಾಕಿ, ಅಷ್ಟು ಕ್ಲೋಸ್. ಹೀಗೆ ಆಯಾ ವಯಸ್ಸಿಗೆ ತಕ್ಕ ಹಾಗೆ ನಮ್ಮ ವ್ಯಾಪಾರ ಪ್ರವೃತ್ತಿ ಇರಬೇಕನ್ನೋದನ್ನು ತೋರಿಸ್ಕೊಡ್ತಾರೆ. ವಿಶ್ವಾಮಿತ್ರರು ಬಂದರು, ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ವಿಶ್ವಸ್ಯ ಮಿತ್ರಂ ಸ ಇಹಾಜಗಾಮ, ಬ್ರಾಹ್ಮಣ್ಯಕ್ಕೆ ಪ್ರತೀಕವೇ ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಸ್ಮರಣೆ ಇಲ್ಲದೆ ಬ್ರಾಹ್ಮಣನ ಬೆಳಗು ಆಗೋದಿಲ್ಲ. ಆಗತ್ತಾ? ಇವತ್ತು ಕಾಫಿ ಇಲ್ಲದೆ ಬೆಳಗ್ಗೆ ಆಗೋದಿಲ್ಲ. ಸಂಧ್ಯಾ ವಂದನೆ, ದೇವ್ರ ಪೂಜೆ ಎಲ್ಲ ಆಮೇಲೆ. ನಾವೆಷ್ಟು ದ್ರೋಹ ಭಗವಂತನ ವಾಕ್ಯಗಳಿಗೆ ನಾವು ಮಾಡುವಂಥ ದ್ರೋಹ ಗೊತ್ತಾಗುತ್ತೆ. ಇದರಿಂದ ಪ್ರತಿನಿತ್ಯ ಬೆಳಗಾಗೆದ್ದು ವಿಶ್ವಾಮಿತ್ರ ಮಹಾಮುನಿಗಳಿಂದ ನಮಗೆ ಉಪದಿಷ್ಟವಾದಂಥ ಗಾಯತ್ರಿಯನ್ನು ಮಾಡಿಯೇ ಮುಂದುವರಿಬೇಕು. ರಾಮ ಸಂಧ್ಯಾ ವಂದನೆ ಮಾಡ್ದ ಅಂತ ಹೇಳ್ತಾರೆ ಇಲ್ಲಿ, ರಾಮನಿಗೆ ಸಂಧ್ಯಾ ವಂದನೆ ಬೇಕೇನ್ರಿ? ಕರ್ತವ್ಯ ಕರ್ಮ ಮಾಡ್ಬೇಕು, ಮಾಡ್ಬೇಕು ಅಷ್ಟೇ. ವಿಶ್ವಾಮಿತ್ರರು ಬಂದರು, ರಾತ್ರಿ ಗಂಗಾ ತೀರದ ಸರಯೂ ತೀರದಲ್ಲಿ ಮಲಗಿದ್ದಾರೆ. ಮಾರನೇ ದಿನ ಬೆಳಗ್ಗೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಂ ಏನು ಆಹ್ನಿಕಂ. ರಾಮ ಸೂರ್ಯ ಬರ್ತಾ ಇದ್ದಾನೆ, ಆಹ್ನಿಕ ಮಾಡು. ಮಗು ಸೂರ್ಯ ನೆತ್ತಿ ಮೇಲಿದ್ದಾನೆ, ಹಾಸಿಗೆಯಿಂದೆದ್ದೇಳು. ಇವತ್ತು ಇವತ್ತು ಕಾಲ, ಹಿಂದೆ ತಾಯಂದ್ರು ಮಾಡ್ತಾ, ಇವತ್ತು ತಾಯಂದ್ರಿಗೆ ಹೇಳಬೇಕ್ರಿ, ತಾಯಂದ್ರಿಗೆ ಹೇಳಬೇಕು, ತಾಯಂದ್ರೆ ಮಾಡಬೇಕು. ತಾಯಂದಿರು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನಮ್ಮ ಸಂಸ್ಕೃತಿ ನಮ್ಮ ಸಮಾಜ ಉಳಿಬೇಕು ಅಂದರೆ ಮಾತೆಯರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ತಿವಿಬೇಕವರು ಸಂಧ್ಯಾ ವಂದನೆ ಮಾಡು 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 ಮಾಡು, ಶಾಸ್ತ್ರಪಾಠ ಅಧ್ಯಯನ ಅಧ್ಯಾಪನ ಎಲ್ಲ ಆಮೇಲೆ. ಸಂಧ್ಯಾ ವಂದನೆ ಮಾಡ್ತಿಲ್ಲ ಹುಡುಗ ಅಂತಂದರೆ ಮಿಕ್ಕಿದೇನು ಬಂತಲ್ಲಿ, ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ಎದ್ದ ರಾಮ ಅನೇಕವನ್ನು ಮಾಡಿದ. ಅನೇಕ ನಾನು ಮಾಡಿದ್ದೇನೆ, ನೀನು ಮಾಡಬೇಕು. ಅನೇಕವನ್ನು ಮಾಡಿದ್ದಾನೆ. ಅದಾದ ಮೇಲೆ ವಿಶ್ವಾಮಿತ್ರರ ಮೂಲಕ ಪರಮಾದ್ಭುತವಾದ ಮಂತ್ರ ಸ್ವೀಕಾರವನ್ನು ಮಾಡಿಕೊಂಡ. ಯಾವ ಮಂತ್ರ ಅದು? ನಮಗಿರಬೇಕಾಗಿ ಚೆನ್ನಾಗಿರೋದು ಇವತ್ತು. ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಏನೂ ಇಲ್ಲ. ಆ ಪರಮಾದ್ಭುತವಾದಂಥ ಮಂತ್ರವನ್ನು ಕೊಟ್ಟರು. ಯಾವ ಮಂತ್ರ ಅದು? ಕ್ವಶನ್ ಮಾರ್ಕ್, 10 ಮಾರ್ಕ್ ಕ್ವಶನ್ ಅದೀಗ. ರಾಮಾಯಣ ಕೇಳಿದಿರ ನಿಮಗೆ, ಯಾವ ಮಂತ್ರ ಅದು? ಯಾವುದೋ ಮಂತ್ರ ಕೊಟ್ಟ ರಾಮ, ವಿಶ್ವಾಮಿತ್ರರು ಕೊಟ್ಟರು. ಆ ಮಂತ್ರವನ್ನು ಕೊಟ್ಟರು, ಬಲ ಮತ್ತು ಅತಿಬಲ ಅಂತ ಹೇಳಿ. ಅದನ್ನು ತಗೊಂಡು ಬಿಟ್ಟರೆ ಹಸಿವು ಆಗೋದಿಲ್ಲ, ನೀರಡಿಕೆನೂ ಆಗೋದಿಲ್ಲ, ಏನೂ ಇಲ್ಲ. ಅಂಥ ಮಂತ್ರವನ್ನು ಸ್ವೀಕಾರ ಮಾಡಿಕೊಂಡು ಮುಂದೆ ಹೋಗಬೇಕಾದಾಗ ತಾಟಕ ಎನ್ನುವ ಒಂದು ವಿಘ್ನ ಬಂತು. ಆ ತಾಟಕ ವಿಘ್ನವನ್ನು ಪರಿಹಾರ ಮಾಡಿಕೊಂಡ್ರು. ನಂತರದಲ್ಲಿ ಬ್ರಹ್ಮಾದಿ ಎಲ್ಲ ಅಸ್ತ್ರಗಳನ್ನು ಪಡೆದ. ಬ್ರಹ್ಮಾದಿ ಎಲ್ಲ ಅಸ್ತ್ರಗಳನ್ನು ಪಡೆದು ಅಲ್ಲಿಂದ ಮುಂದೆ ಭಗವಂತ ಯಜ್ಞಪಾಲಕನಾಗಿಬಿಟ್ಟ. ರಾಯರು ಶಬ್ದ ಪ್ರಯೋಗ ಮಾಡ್ತಾರೆ, ಯಜ್ಞಪಾಲ. ನಾವು ಕೆಲಸ ಮಾಡ್ತೇವೆ ಅಂತ ಸಂಕಲ್ಪ ಮಾಡಿಕೊಳ್ಳುವುದು ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ. ಅದನ್ನು ಪೂರ್ಣ ಮಾಡುವ ಭಾರ ಯಾರದು? ವಿಶ್ವಾಮಿತ್ರರು ಮಾಡಿಕೊಂಡಂಥ ಸಂಕಲ್ಪ ಏನು? ನಾನು ಯಾಗವನ್ನು ಮಾಡ್ತೇನೆ. ನಾನು ಮಾಡುವ ಯಾಗಕ್ಕೆ ದೈತ್ಯರು ವಿಘ್ನವನ್ನು ಕೊಡ್ತಾ ಇದ್ದಾರೆ, ಅದಕ್ಕಾಗಿ ನಾನು ಗಣಪತಿಯ ಪೂಜೆಯನ್ನು ಮಾಡಿದೆ. ಆ ನನ್ನ ಯಾಗಕ್ಕೆ ವಿಘ್ನವನ್ನು ಉಂಟು ಮಾಡಿದಂಥ ದೈತ್ಯ ಪಾರ್ವತಿಯವರ ದೃಪ್ತನಾಗಿದ್ದಾನೆ. ಆದ್ದರಿಂದ ಗಣಪತಿಯವರ ಇಲ್ಲಿ ಸರಿ ಪಾರ್ವತಿ ಆರಾಧನೆಯನ್ನು ಮಾಡಿದೆ. ನನಗೆ ವಿಘ್ನವನ್ನು ಕೊಟ್ಟ ದೈತ್ಯ ಶಿವವರ ದರ್ಪಿತ, ಪಾರ್ವತಿ ಏನು ಮಾಡ್ತಾಳೆ? ಆದ್ದರಿಂದ ಕೇಳಬೇಕು ಅಂದರೆ ಒಬ್ಬನ್ನೇ ಕೇಳಬೇಕು. ನಿಮಗೇನೂ ಆಸೆ ಇಲ್ವಾ? ನಿಮಗೆಲ್ಲ ಆಸೆ ಇದೆಯಾ? ಒಬ್ಬನ್ನ ಕೇಳಿ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ನನಗೇನು ಆಸೆ ಇಲ್ಲ ಅನ್ನೋರು ನನ್ನ ಹತ್ರ ಬನ್ನಿ, ನನಗೆಲ್ಲ ಬೇಕು ಅಂದ್ರೆ ನನ್ನ ಹತ್ರ ಬನ್ನಿ, ರಾಮನ ಹತ್ರ ಬನ್ನಿ, ನಾರಾಯಣನ ಹತ್ರ ಬನ್ನಿ. ವಿಶ್ವಾಮಿತ್ರರು ಬಂದರು, ರಾಮ ಯಜ್ಞಕ್ಕೆ ವಿಘ್ನ ಬರ್ತಾ ಇದೆ ಕಣಯ್ಯ, ಗೋವುಗಳಿಗೆ ವಿಘ್ನ ಆಗ್ತಾ ಇದೆ, ಬ್ರಾಹ್ಮಣರಿಗೆ ಕಾಲ ಆಗ್ತಾ ಇಲ್ಲ, ಶಾಸ್ತ್ರಾಧ್ಯಯನಕ್ಕೆ ವಿಘ್ನ ಬರ್ತಾ ಇದೆ, ಬರಬೇಕು ನೀನು ಅಂತ ಬಂದಾಗ ಪ್ರಾರ್ಥನೆ ಮಾಡಿದ ವ್ಯಕ್ತಿ ಯೋಗ್ಯ ಅಧಿಕಾರಿಯಾಗಿದ್ದ. ಬಂದೇ ಬಿಟ್ಟ ರಾಮ, ಬಂದೇ ಬಿಟ್ಟ ರಾಮ. ತಿಳ್ಕೊಳ್ಳಿ, ಒಬ್ಬನೇ ಬರಲಿಲ್ಲ,
ಶಾಸ್ತ್ರವನ್ನು ಕರ್ಕೊಂಡು ಬಂದ. ರಾಮ ಕರ್ಕೊಂಡು ಬಂದ ಶಾಸ್ತ್ರ ಯಾವುದು? ಲಕ್ಷ್ಮಣ. ಲಕ್ಷ್ಮಣ ಯಾವುದಕ್ಕೆ ಅಧಿಕಾರಿ? ಪಂಚರಾತ್ರಕ್ಕೆ ಅಧಿಕಾರಿ. ನಾವು ಮಾಡುವಂಥ ಎಲ್ಲ ಕೆಲಸ ಸ್ನಾನದಿಂದ ಮೊದಲು ಮಾಡಿಕೊಂಡು ಪ್ರತಿಯೊಂದೂ ಕೂಡ ಪಂಚರಾತ್ರೋಕ್ತವಾಗಿದ್ದಾಗ ಮಾತ್ರ ಆ ಕರ್ಮ ಫಲಕಾರಿಯಾಗತ್ತೆ ಅನ್ನುವ ದೃಷ್ಟಿಯಲ್ಲಿ ಲಕ್ಷ್ಮಣ ಬಂದ ಅಂದರೆ ಕರ್ಮ ಸದ್ಗುಣ್ಯ ಕರ್ಮ ಸಾಫಲ್ಯ ಅನ್ನೋದು ಆಗೋಯ್ತು. ಅಲ್ಲಿಗೆ ಲಕ್ಷ್ಮಣನನ್ನು ಕರ್ಕೊಂಡು ಬಂದು ಪರಮದ್ಭುತವಾದ ರೀತಿಯಲ್ಲಿ ವಿಶ್ವಾಮಿತ್ರ ಯಾಗಕ್ಕೆ ಬಂದ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿಬಿಟ್ಟ ರಾಮ. ಅಲ್ಲಿಂದ ಮುಂದೆ ನಮ್ಮಂತೋಳು ಕಾಯ್ತಾ ಇದ್ಲು, ಬಂಡೆಯಾಗಿ ವೇಟ್ ಮಾಡ್ತಾ ಇದ್ಲು ಆ ಮಹಾತಾಯಿ. ಇದಕ್ಕೆ ಅನೇಕ ಮಂದಿ ಅನೇಕ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿಬಿಡ್ತಾರೆ. ಅಹಲ್ಯ ತಪ್ಪು ಅಥವಾ ಅಹಲ್ಯ ಪತಿ ಯಾರು? ಗೌತಮರು ತಪ್ಪು. ಏನೇನೋ ಮಾತಾಡ್ತಾರೆ ಅನೇಕ ವ್ಯಾಖ್ಯಾನಕಾರರು, ನೂರಾರು ರೀತಿಯಲ್ಲಿ ಮಾತಾಡ್ತಾರೆ. ರಾಮ ಬಂದದ್ದು ಒಂದೇ ಕಾರಣಕ್ಕೆ. ಯಾರು ನೀವು ಧರ್ಮಾಚರಣೆ ಮಾಡಬೇಕು ಖರೆ, ಆದರೆ ಬಲೂನಲ್ಲಿ ಗಾಳಿ ಇಲ್ಲ ಸರಿ, ಗಾಳಿ ಊದಿದಾಗ ಮಾತ್ರ ಬಲೂನ್ ಊದತ್ತೆ ಸರಿ, ಗಾಳಿ ಇದೆ ಅಂತ ಊದ್ತಾನೇ ಇದ್ರೆ ಏನಾಗುತ್ತೆ ಬಲೂನು? ಅದಕ್ಕೆ ಮಿತಿಮೀರಿದ ಗಾಳಿಯನ್ನು ನಾವು ಊದಿದಾಗ ಬಲೂನ್ ಏನಾಗುತ್ತೆ? ಒಡೆದೋಗುತ್ತೆ. ಪುಣ್ಯಕರ್ಮಗಳನ್ನು, ನಮಗೆ ಅಯೋಗ್ಯವಾದ ಕರ್ಮಗಳನ್ನು ಜಾಸ್ತಿ ಮಾಡ್ತಾ 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 ನಾನೇನಾಗ್ತೀನಿ? ಕೆಳಗೆ ಬಿದ್ದು ಹೋಗ್ತೀನಿ. ಭಗವಂತನ ಸಂಕಲ್ಪ ಅದು. ಗೌತಮರು ಹಾಗೆ ಮಾಡಿಬಿಟ್ಟಿದ್ರಲ್ಲ, ಗೌತಮರು ಉದ್ಧಾರವನ್ನು ಮಾಡಬೇಕಲ್ಲ, ಏನು ಮಾಡಲಿ? ಅಹಲ್ಯೆಯನ್ನು ಉದ್ಧಾರ ಮಾಡಿ. ಅಹಲ್ಯೆಯನ್ನು ಮುಂದೆ ಇಟ್ಟ, ಅಹಲ್ಯ ಆ ಪ್ರಸಂಗವನ್ನು ತಂದ, ಗೌತಮರ ಉದ್ಧಾರ ಆಗಿ ಹೋಯಿತು. ಈಗ ಗೌತಮರ ಸಾಧನೆ ಸರಿದಾರಿಗೆ ಬಂದಿದೆ. ಪಾಪ ಅಹಲ್ಯೆಯಿಂದ ಕೂಡಿಸಿ ಬಿಡೋಣ ಅಂತ ಬಂದ, ಒಂದು ಬಂಡೆ ಇತ್ತು, ದರ್ಶನ ಮಾತ್ರದಿಂದಲೇ ಅಹಲ್ಯ ಶಾಪವನ್ನು ವಿಮೋಚನೆ ಮಾಡಿಬಿಟ್ಟ. ಹೇಳ್ತಾರೆ ಇಲ್ಲಿ, ವಿಮೋಚ್ಯ ಅಹಲ್ಯಾಂ ಶಾಪಾಚ್ಯ. ಅಹಲ್ಯ ಶಾಪವನ್ನು ಭಗವಂತ ವಿಮೋಚನೆಯನ್ನು ಮಾಡಿ ಗೌತಮರ ಜೊತೆಯಲ್ಲಿ ಮತ್ತೆ ಕೂಡಿಸಿಬಿಟ್ಟ. ಮುಂದೆ ತುಂಬ ಕಥೆಗಳಿದೆ. ಆ ಎಲ್ಲ ಕಥೆಗಳನ್ನು ರಾಯರು ಒಂದೊಂದೇ ಪದ ಒಂದು ಅಕ್ಷರಗಳ ಸರಿ ಹಿಡಿತಾರೆ ನಮಗೆ. ಅದಕ್ಕೆ ಹೇಳಿದ್ದು ಪೂರ್ತಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಮಿನಿಮಮ್ 15 ಡೇಸ್ ಬೇಕು ಹೇಳಲಿಕ್ಕೆ. ಸಾರಾಂಶ ಮಾತ್ರ ಇಲ್ಲಿ ಬಂದಿರೋದ್ರಿಂದ ಈ ಸಾರಾಂಶನೂ ಆಗಲಿಲ್ಲ, ಒಂದು ವಾಕ್ಯ ಮುಗಿದಿಲ್ಲ, 10 ನಿಮಿಷ ಇದೆ ಉಪನ್ಯಾಸ ಮುಗಿಲಿಕ್ಕೆ ಅಷ್ಟೇ ಇನ್ನು. ಆದ್ದರಿಂದ ಒಂದು ಶ್ಲೋಕ, ಒಂದೇ ಶ್ಲೋಕ ಸಾಕು. ಹೇಳ್ತಾರೆ, ಶಿವಧನುರೂಪಯನ್ ಭಂಕ್ತ್ವಾ ಶಿವಧನು. ಶಿವಧನಸ್ಸನ್ನು ಭಗವಂತ ಏನು ಮಾಡ್ತಾನೆ? ಶಿವಧನಸ್ಸನ್ನು ಮುರಿದಿದ್ದಾನೆ ಸ್ವಾಮಿ. ಮುರಿದು ಸೀತಾದೇವಿಯನ್ನು ಪರಿಣಯವನ್ನು ಆಡಿದ್ದಾನೆ. ಅಲ್ಲಿಂದ ಮುಂದೆ ಎಲ್ಲ ತಮ್ಮಂದಿರ ಜೊತೆಯಲ್ಲಿ ಮುಂದೆ ಹೋಗಬೇಕಾದ್ರೆ ಯಾರು ಬಂದಿದ್ದಾರೆ? ಪರಶುರಾಮದೇವರು ಬಂದಿದ್ದಾರೆ. ಅಲ್ಲಿ ಮತ್ತೆ ಎರಡು ಧನಸ್ಸಿನ, ನಿಮಗೆಲ್ಲ ಗೊತ್ತೇ ಇದೆ ಅನ್ಕೊಂತೀನಿ ಕಥೆ, ಅದೆಲ್ಲ ಆ ಎರಡು ಧನಸ್ಸಿನ ಕಥೆಗಳ ಮೂಲಕ ವೈಷ್ಣವ ಧನಸ್ಸನ್ನು ಹೆದೇರಿಸಿದ್ದಾನೆ ಭಗವಂತ. ಅತುಲನಾಮಕ ದೈತ್ಯ ಪರಶುರಾಮದೇವರ ಹೊಕ್ಕೊಳ್ಳಲಿದ್ದ. ನೋಡಿ ಅವನದೇನು ವಿಚಿತ್ರ, ದೈತ್ಯರು ಅಂದರೆ ವಿಚಿತ್ರ ಹುಚ್ಚಾಸೆ ಅವನಿಗೆ. ದೇವರು ಯಾವಾಗ ಸೋಲ್ತಾನೋ ಆಗ ನಾನು ಸಾಯ್ಬೇಕು ಅಂತ. ಎಂಥೆಂಥ ಜನ ಇರ್ತಾರೆ ನೋಡಿ, ದೇವರು ಸೋಲಲ್ಲ ಅಂತ ಗೊತ್ತು ಆದ್ರಿಂದ ನಾನು ಸಾಯೋಲ್ಲ ಅನ್ಕೊಂಬಿಟ್ಟ. ಅವನು ಮಹಾ ಚಾಣಾಕ್ಷ ದೈತ್ಯ, ಆದ್ರಿಂದ ಒಬ್ಬ ಹುಡುಗನ ಚಾಣಾಕ್ಷ ಬುದ್ಧಿ ಅವನು ಅಂತ ಕರೀಬೇಕಾದ್ರೆ ಎಚ್ಚರಿಕೆ ಇರಲಿ. ಶಾಸ್ತ್ರಕ್ಕನುಸಾರಿಯಾದ ಬುದ್ಧಿ ಆಗಿದ್ರೆ, ಶಾಸ್ತ್ರ ವಿರೋಧಿಯಾದಂಥ ತೀಕ್ಷ್ಣಮತಿ ಇದ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ದರಿಂದ ದೇವರು ಸೋಲೋದಿಲ್ಲ ನಾನು ಸಾಯೋದಿಲ್ಲ ಅಂದ್ಕೊಂಡಿದ್ದ, ದೇವರು ಸೋತಂತೆ ನಾಟಕ ಮಾಡಿದ. ಅಲ್ಲಯ್ಯ ನನಗೇ ಹೇಳ್ಕೊಡ್ಬೇಕ ನಾಟಕ ಮಾಡೋದು ಅಂತ ಹೇಳ್ತಾನೆ ದೇವರು. ಸೋತಂತೆ ನಾಟಕ ಮಾಡಿದ, ಅತುಲ ಹೊರಗೆ ಬಂದ, ಸತ್ತ. ಪರಶುರಾಮ ದೇವರು ಮಹೇಂದ್ರ ಪರ್ವತಕ್ಕೆ ಹೋಗಿ ಕೂತ್ಕೊಂಡ್ರು. ಕೂತ ಮೇಲೆ ಅಲ್ಲಿಂದ ಮುಂದೆ ಎಲ್ಲ ಜನಗಳಿಗೆ ಪರಮಾನಂದ ಆಗ್ತಾ ಇದೆ. ರೀ ಎಷ್ಟು ಆನಂದ ಆಗ್ತಾ ಇದೆ, ರಾಮ ಸೀತೆ ಕಣ್ಣೆದುರಿಗಿದ್ದಾರೆ. ಶ್ವೇತದ್ವೀಪದಲ್ಲಿ ರಮಾನಾರಾಯಣರು ಹೇಗೆ ವಿಹಾರ ಮಾಡ್ತಾರೋ ಕಣ್ಣು ಮುಂದೆ ವಿಹಾರ ಮಾಡ್ತಾ ಇದ್ದಾರೆ ದೇವದೇವಿಯರು ಅಂತ ಹೇಳಿ ಸಂತೋಷಪಟ್ಟಿದ್ದಾರೆ. ದಶರಥ ಮಹಾರಾಜ ಕೇಳ್ತಾನೆ, ಭೂಪ ಪೃಷ್ಠೈಹಿ, ಒಂದೇ ವಾಕ್ಯ ಶಬ್ದ ರಾಯರು ಹಾಕಿದ್ದು. ದಶರಥ ಮಹಾರಾಜ ಜನಗಳನ್ನು ಕರೆದ, ನಾನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೀನಿ, ರಾಮನ ಬಗ್ಗೆ ಹೇಳಿ. ಅವ್ರು ಹೇಳಿದ ಒಂದೇ ಮಾತು, ನಾರಾಯಣಂ ಗುಣೈಸರ್ವೇ ರುದೀರ್ಣಂ ದೋಷವರ್ಜಿತ. ಬ್ರಹ್ಮಸೂತ್ರದ 2 ಅಧ್ಯಾಯಗಳ ಅನುವಾದ ಮಾಡಿಬಿಟ್ರು ಜನಗಳೆಲ್ಲ ಅಲ್ಲಿ. ಅಪ್ಪ ನಿನ್ನ ಮಗ ಸಾಮಾನ್ಯ ವ್ಯಕ್ತಿಯಲ್ಲಪ್ಪ, ರಾಯರ ಮಾತನ್ನು ಕೇಳಿ. ಕಲ್ಯಾಣಾನಂತ ಧರ್ಮ ಅಗುಣ ಲವರಹಿತ, ಇದಕ್ಕೆ ನೀವು ಎಷ್ಟು
ಎಷ್ಟು ವ್ಯಾಖ್ಯಾನ ಮಾಡಿದ್ರೂ ಈ ಶಬ್ದ ಡ್ರೈ ಆಗೋದಿಲ್ಲ. ಹಿಂಡಿದಷ್ಟು ರಸ ಇದರಲ್ಲಿ. ಈ ನಿನ್ನ ರಾಮ, ನಿನ್ನ ಮಗ ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ, ಕಲ್ಯಾಣ ಅನಂತ ಧರ್ಮ, ಅನಂತ ಕಲ್ಯಾಣ ಗುಣಗಳೇ ಮೈವೆತ್ತ ಮೂರ್ತಿ ಇವನು. ಜ್ಞಾನಾನಂದಾದಿ ಅನಂತ ಗುಣಗಳೇ ಮೈವೆತ್ತ ಮೂರ್ತಿ. ಹಾಗಂದ ಮಾತ್ರಕ್ಕೆ ದೋಷ ಉಂಟ? ಅಗುಣ ಲವರಹಿತ, ದೋಷದ ಲವ ಲೇಷವೂ ಇಲ್ಲದೇ ಇರತಕ್ಕಂತಹ ವ್ಯಕ್ತಿ. ಒಬ್ಬ ಹೇಳ್ತಾನೆ ಬಂದು, ಸ್ವಾಮಿ ನಿಮ್ಮ ರಾಮನಿಗೆ ಎಲ್ಲ ಗುಣಗಳು ಇದೆ, ಆದರೆ ಎಲ್ಲ ಗುಣ ಇದ್ರೂ ಕೂಡ ಕೆಲವರಿಗೆ ಒಂದು ಅವಗುಣ ಅಂತ ಇರುತ್ತೆ, ಒಂದೇ ಒಂದು ಅವಗುಣ ಇರುತ್ತೆ. ಏನು ಅವಗುಣ? ಸಿಟ್ಟು ಅನ್ನುವ ಅವಗುಣ ಇರುತ್ತೆ. ಎಲ್ಲ ಮಾಡ್ತಾರೆ, ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಕ್ರೋಧ ಅನ್ನೋದು ಬರ್ತಾ ಇದ್ದ ಹಾಗೆ ಎಲ್ಲ ಏನಾಗುತ್ತೆ, ಎಲ್ಲ ಬಿಡಿಸ್ಕೊಂಡು ಹೋಗ್ಬಿಡುತ್ತೆ. ಅವ ಹೇಳ್ತಾನೆ, ನಿನ್ನ ಮಗನಿಗೆ ಸಿಟ್ಟೇ ಬರಲ್ವಲ್ಲಯ್ಯ, ನಿನ್ನ ಮಗನಿಗೆ ಸಿಟ್ಟೇ ಇಲ್ಲ. ಆಗ ಪ್ರಶ್ನೆ ಹಾಕ್ಕೊಡ್ತಾರೆ ರಾಯರು, ರಾಮನಿಗೆ ಸಿಟ್ಟು ಯಾಕೆ ಇಲ್ಲ, ರಾಮನಿಗೆ ಸಿಟ್ಟು ಯಾಕಿಲ್ಲ ಅನ್ನುವಾಗ, ರಾಮನಿಗೆ ಸಿಟ್ಟಿಲ್ಲ ನನಗೆ ಸಿಟ್ಟಿದೆ, ನಿನಗೆ ಸಿಟ್ಟು ಯಾಕೆ ಬರುತ್ತೆ? ನನಗೆ ಸಿಟ್ಟು ಬರೋದು ಯಾವಾಗ ಅಂತಂದರೆ, ನನಗೆ ನಾನು ಯಾವುದನ್ನು ಇಷ್ಟಪಟ್ಟಿದ್ದೇನೆಯೋ ಅದು ನನಗೆ ಸಿಗದೇ ಇರುವಾಗ ಸಿಟ್ಟು ಬರುತ್ತೆ, ನಾನು ಯಾವುದನ್ನು ಇಷ್ಟಪಟ್ಟಿಲ್ಲ ಅದು ನನಗೆ ಸಿಕ್ಕಾಗ ಸಿಟ್ಟು ಬರುತ್ತೆ ಅಲ್ವಾ. ನಾನು ತುಂಬ ಆಸೆ ಪಡ್ತಾ ಇದ್ದೆ, ಯಾಕೂ ಕೈಗೂಡಲಿಲ್ಲ, ಯಾಕ್ರಿ ಸಿಟ್ಟಾಗಿದ್ದೀರಾ, ಏನೋ ಅಂದ್ಕೊಂಡಿದ್ನಪ್ಪ ಕೆಲಸ ಆಗಲೇ ಇಲ್ಲ, ಹಾಳ ಸಿಟ್ಟು ಬಂತು, ಅದು ಆಗಬಾರ್ದು ಅಂದ್ಕೊಂಡಿದ್ದೆ ಅದೇ ಸಿಟ್ಟು ಬಂತು. ರಾಮನಿಗೆ ಆಗಿಲ್ವಲ್ಲ, ರಾಮನಿಗೆ ಸಿಟ್ಟು ಬರೋದಿಲ್ಲ. ಯಾಕೆ ಅಂದರೆ ರಾಮನಿಗೆ ಇಷ್ಟವಾದದ್ದು ಯಾವುದು ಹೋಗೋದಿಲ್ಲ. ಪ್ರಿಯಸ್ಯ ನಿರ್ನಕದ ಚಿದಸ್ಯ, ಪ್ರಿಯವಾದ ಹಾನಿ ರಾಮನಿಗೆ ಯಾವತ್ತೂ ಆಗೋದಿಲ್ಲ, ಮತ್ತೆ ರಾಮನಿಗೆ ಅಪ್ರಿಯವಾದದ್ದು ಯಾವತ್ತೂ ಆಗೋದಿಲ್ಲ. ಪ್ರಿಯೇತರಸ್ಯ ಪಿನ ಸಂಭವಸ್ಯಾತ್, ಪ್ರಿಯ ಹಾನಿಯೂ ಇಲ್ಲ ಅಪ್ರಿಯ ಲಾಭವೂ ಇಲ್ಲ, ಆದ್ದರಿಂದ ರಾಮನಿಗೆ ಸಿಟ್ಟಿಲ್ಲ. ನಿನ್ನ ರಾಮನಿಗೆ ಸಿಟ್ಟಿಲ್ಲ, ತುಂಬ ಸಂತೋಷ ಆಯಿತು, ಇವನೇ ಯುವರಾಜ, ಪಟ್ಟಾಭಿಷೇಕ ಮಾಡಬೇಕು ಅಂತ ಹೊರಟಾಗ ಒಬ್ಬಳು ಬಂದ್ಲು, ಆ ಲಕ್ಷ್ಮೀ ಕಲಿಪತ್ನಿ, ಅವಳ ಮೂಲಕ ಏನು ಮಾಡಿಬಿಡ್ತಾರೆ, ಸ್ಟಾಪ್ ಆಗೋಯ್ತಲ್ಲೇ, ಒಳ್ಳೆಯ ಕೆಲಸಕ್ಕೆ ವಿಘ್ನ ಬಂದು ಬಿಟ್ಟಿತು, ಏನೋ ಕೆಲಸ ಮಾಡ್ತಾ ಇದ್ದೆ ಈ ವಿಘ್ನ ಬಂತು. ಯಾರೋ ಬಂದಿದ್ದಾರೆ ಬೇಕು ಅಂತ ಹಾಕ್ಲಿಕ್ಕೆ, ಮನೆಯವರು ಯಾರೂ ಬಂದಿಲ್ಲ, ಕೆಲಸ ಸ್ಟಾಪ್ ಆಗಿದೆ. ಅರ್ಥ ಏನು? ನಿನ್ನ ಕೆಲಸ ಸ್ಟಾಪ್ ಆಗಬೇಕು ಅಂತಲೇ ಮನಸ್ಸಿನ ಒಳಗೆ ನಿಂತು ಪ್ರೇರಣೆ ಮಾಡ್ತಾ ಇದ್ದಾರೆ ದೈತ್ಯರೆಲ್ಲ, ಕಲ್ಯಾದ್ಯಸುರರು ಕೆಲಸ ತುಂಡಾಗಲಿ, ಹೀಗೆ ಮಾಡಿದ್ದಾರೆ. ರಾಮ ಕಾಡಿಗೆ ಬಂದ, ಕಾಡಿಗೆ ಬಂದ ರಾಮ ಏನು ಮಾಡ್ತಾನಲ್ಲಿ, ಅಲ್ಲಿದ್ದಂಥ ಎಲ್ಲ ಕರದೂಷಣರೇ ಮೊದಲಾದ ಎಲ್ಲರನ್ನ ಮುಗಿಸಿ ಶೂರ್ಪನಖೆಯ ಮೂಲಕ ರಾವಣ ಸಂಹಾರಕ್ಕೆ ಬೀಜಾವಾಪನೆಯನ್ನು ಮಾಡಿದ್ದಾನೆ. ಶೂರ್ಪನಖೆ ಬಂದಳು ನೋಡಿ, ರಾಯರು ಎಷ್ಟು ಫಾಸ್ಟ್ ಕಥೆ ಹೇಳ್ತಾರೆ. ಶೂರ್ಪನಖೆ ಬಂದಳು, ಬಂದ ಶೂರ್ಪನಖೆ ರಾವಣನಿಗೆ ಹೇಳಿದ್ಲು, ಅಪಹಾರ ಮಾಡಿ ತಗೊಂಡು ಹೊರಟೋಗಿ ನೀವು ಅಂತ. ಇವನೇನು ಮಾಡ್ದ, ಮೋಸ ಮಾಡಲಿಕ್ಕೆ ಯಾವ ರೂಪವನ್ನು ಧಾರಣೆ ಮಾಡಿಕೊಂಡ, ರಾವಣ ಮೋಸ ಮಾಡಲಿಕ್ಕೆ ಯಾವ ರೂಪ ಧಾರಣೆ ಮಾಡಿಕೊಂಡ, ಯಾವ ಸನ್ಯಾಸಿ, ಬ್ರಾಹ್ಮಣ ಸನ್ಯಾಸಿ. ತಿಳ್ಕೊಳ್ಳಿ, ಎಲ್ಲರೂ ಸಾತ್ವಿಕರಲ್ಲ, ಎಲ್ಲರೂ ಮೋಕ್ಷಯೋಗ್ಯರಲ್ಲ, ಎಲ್ಲರೂ ಜ್ಞಾನಿಗಳಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಮೋಸ ಮಾಡಲಿಕ್ಕೆ ಇವತ್ತಿರತಕ್ಕ ಪ್ರಧಾನವಾದ ಮಾಧ್ಯಮ ಬ್ರಾಹ್ಮಣ್ಯ ವೇಷ. ನಾವು ನೋಡ್ತಾ ಇದ್ದೀವಿ ಇವತ್ತು, ಅವನು ಎರಡು ಅಕ್ಷರ ಗೊತ್ತಿರೋದಿಲ್ಲ, ಬೋರ್ಡ್ ಹಾಕುವಂತನಲ್ಲಿ ಎಷ್ಟು ಮೋಸ. ದೈತ್ಯರು ಮೊದಲು ಬರೋದೇ ಗುರುಗಳ ಹತ್ರ, ಶಾಸ್ತ್ರವನ್ನು ಯಾರು ಹಿಡಿದಿರ್ತಾರೋ ಅವರ ಮೂಲಕ ಸಮಾಜ ಹಾಳು ಮಾಡಿಸ್ತಾರೆ. ಇದೆಲ್ಲ ಸೂಚಕ ನಮಗಿದೆಲ್ಲ. ರಾವಣ ಬಂದ, ತಗೊಂಡು ವೇದವಿದ್ಯೆಯನ್ನು ಅಪಹಾರ ಮಾಡಿಕೊಂಡು ಹೊರಟೇ ಹೋದ. ಮಹಾಲಕ್ಷ್ಮಿ ವೇದವಿದ್ಯೆ ಅಲ್ವಾ, ಸೀತೆಯನ್ನು ತಗೊಂಡು ಹೋಗಲಿಲ್ಲ, ಸೀತಾ ಪ್ರತಿಕೃತಿಯನ್ನು ತಗೊಂಡು ಹೋದ ವೇದವಿದ್ಯೆ. ವೇದವಿದ್ಯೆ ಅಯೋಗ್ಯರ ಪಾಲಾದಾಗ ಸಾತ್ವಿಕರು ಪಡುವಂಥ ಸಂಕಟವೇ ರಾಮಾಯಣ. ಸಾತ್ವಿಕ ವ್ಯಕ್ತಿಯ ತೊಳಲಾಟ ಏನಿದೆ ಅದೇ ಕಥೆ ಇಲ್ಲೆಲ್ಲ. ಆಗ ಒಳ್ಳೆಯ ಜ್ಞಾನಿ ಸಿಗ್ತಾನೆ ಸಾತ್ವಿಕ ವ್ಯಕ್ತಿಗೆ. ಆ ಜ್ಞಾನಿ ಬಂದಾಗ ವೇದವಿದ್ಯಾ ಸರ್ವೋತ್ತಮನನ್ನು ತೋರಿಸುತ್ತೆ. ಆ ಜ್ಞಾನಿ ಯಾರು? ಹನುಮಂತ ಎನ್ನುವ ಜ್ಞಾನಿ ಬಂದಾಗ ವೇದ ನಿಜವಾದ ಅರ್ಥವನ್ನು ತೋರಿಸುತ್ತೆ ನಾರಾಯಣ ಅಂತ. ಇದು ರಾಮಾಯಣದ ಆಧ್ಯಾತ್ಮಿಕವಾದಂಥ ಅರ್ಥ.
ಹೀಗೆ ಹನುಮಂತ ದೇವರನ್ನು ಕಳಿಸಿದ್ದಾನೆ. ಸುಗ್ರೀವ ಸಖ್ಯ ಆಗಿದೆ, ಎಲ್ಲವೂ ಮುಗಿದಿದೆ, ಸೇತು ಬಂಧನ ಆಗಿದೆ, ಕುಂಭಕರ್ಣನ ವಧೆಯನ್ನು ಮಾಡಿದ್ದಾನೆ. ಎಷ್ಟು ಫಾಸ್ಟ್ 5 ನಿಮಿಷದ ರಾಮಾಯಣ. ಕುಂಭಕರ್ಣನ ವಧೆಯನ್ನು ಮಾಡಿದ್ದಾನೆ, ಕುಂಭಕರ್ಣ ವಧ ನಂತರದಲ್ಲಿ ರಾವಣನ ವಧೆಯನ್ನು ಮಾಡಿದ್ದಾನೆ. ರಕ್ಷೋನಾಥಂ ವಿಧಾಯ, ರಕ್ಷೋನಾಥ ಯಾರು, ವಿಭೀಷಣ, ಅವನನ್ನು ಲಂಕಾ ರಾಜ್ಯಾಧಿಪತಿ ಅಂತ ಅವನನ್ನು ಮಾಡಿಟ್ಟು ರಾಮ ಪುಷ್ಪಕ ವಿಮಾನದಲ್ಲಿ ಎಲ್ಲರನ್ನ ಕರ್ಕೊಂಡು ಬಂದ, ಅಯೋಧ್ಯೆಗೆ ಬಂದಿದ್ದಾನೆ. ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟ, 11,000 ವರ್ಷ ಪರಮಾದ್ಭುತವಾಗಿ ರಾಜ್ಯವನ್ನು ಆಳಿದ, ಭರತನ ಮೂಲಕ 3 ಕೋಟಿ ದೈತ್ಯರನ್ನು ವಧೆ ಮಾಡಿಸಿ ಮಥುರಾ ಪಟ್ಟಣವನ್ನು ನಿರ್ಮಾಣವನ್ನು ಮಾಡಿಸಿದ್ದಾನೆ. ಮಥುರಾ ನಿರ್ಮಾಣ ಇತ್ಯಾದಿಗಳೆಲ್ಲ ಆಗಿದೆ. ಆಗ ಒಂದು ದಿವಸ ಅವತಾರವನ್ನು ಸಮಾಪ್ತಿ ಮಾಡಬೇಕೆನ್ನುವ ಸಮಯದಲ್ಲಿ ಲಕ್ಷ್ಮಣನನ್ನು ಹೊರಗಿಟ್ಟ, ಯಾರಾದರೂ ಬಂದರೆ ಒಳಗೆ ಬಿಡಕೂಡದು. ಆಗ ದುರ್ವಾಸರು ಬಂದರು. ದುರ್ವಾಸರು ಬಂದು ಕೇಳ್ತಾರೆ, ಅಪ್ಪ ತಪಸ್ಸು ಮಾಡ್ತಾ ಇದ್ದೆ, ಉಪವಾಸದಿಂದ ತಪಸ್ಸು ಮಾಡ್ತಾ ಇದ್ದೆ, ಉಪವಾಸ ಮುಗೀತು, ಒಳ್ಳೆ ಊಟ ಮಾಡಬೇಕು ಅಂತ ಆಸೆ ಆಗಿದೆ, ಊಟ ಹಾಕ್ತೀಯಾ? ಆದರೆ ಒಂದು ಹೊಸದಾಗ ಮಾಡಬಾರ್ದು, ಮಾಡಿದ್ದಿರಬಾರ್ದು. ತಗೊಳ್ಳಿ ಅಂದ ರಾಮ. ಆಯಿತು, ದುರ್ವಾಸರು ಬಂದ ಕಾರಣ ಬೇರೆ. ಮೊಮ್ಮಗ ಬಂದು ರುದ್ರದೇವರು ಬಂದು, ರಾಮ ಸಾಕಪ್ಪ ಬಂದ್ಬಿಡು ಸಾಕು, ಅಯೋಗ್ಯರ ಮಧ್ಯೆ ಇರಬಾರ್ದು, ಹೊರಟ್ಬಿಡೋಣ ಬೇಗ. ಪ್ರಾರ್ಥನೆ ಮಾಡಿದ್ದಾನೆ, ಲಕ್ಷ್ಮಣನನ್ನು ಕಳಿಸಿಬಿಟ್ಟ, ನೀನು ಆಜ್ಞಾ ಉಲ್ಲಂಘನೆ ಮಾಡಿದ್ಯಾ ಅಂಥೇಳಿ. ಮುಂದೆ ರಾಮ, ಯಾರ್ಯಾರು ಮೋಕ್ಷಕ್ಕೆ ಬರ್ತೀರಾ, ಸಮಾಯಾತ ಸಮಾಯಾತ ಅಂತ ಪ್ರತಿಯೊಬ್ಬರನ್ನ ಕರೆದ. ನಾವು ಇದ್ವೇನೋ, ಜೊತೆಗೆ ಹೋದ್ವಿ, ವಿಮಾನ ಬರುತ್ತೆ ಅಂತ ಹೋದ್ವಿ ನಾವು. ರಾಮ ಅಂದ, ವಿಮಾನ ಗಿಮಾನ ಎಲ್ಲ ಇಲ್ಲ, ಸರಿಯುವಿದೆಯಲ್ಲ, ಅದರಲ್ಲಿ ಮುಳುಗಿಬಿಡಿ ಅಂದ. ನಾವು ಮುಳುಗಬೋದು, ಶೀತಾಗೀತ ಆಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ನಾವು ರಾಮ ನೀನು ಹೊರಟ್ಬಾರಪ್ಪ ಟಾಟಾ ಅಂತ ನಾವು ಕಳಿಸಿದ್ವಿ. ಅದಕ್ಕೆ ಇವತ್ತಿನ್ನೂ ಸಂಸಾರದಲ್ಲಿ ತೊಳಲಿ ಬಳಲಿ ಬೆಂಡಾಗಿ ಒದ್ದಾಡ್ತಾ ಇದ್ದೀವಿ. ಅವತ್ತು ರಾಮ ಕರೆದ ಹೊರಟೋಗಿದ್ದಿದ್ರೆ, ಇನ್ನಾದರೂ ನಮ್ಮನ್ನು ರಾಮ ಕರೀಲಿ, ಖಂಡಿತ ಹೋಗಿಯೇ ಹೋಗ್ತೀವಿ, ಅದರ 2 ಮಾತೇ ಇಲ್ಲ. ರಾಮನನ್ನು ನೋಡ್ಲಿಕ್ಕಾದ್ರೂ ಹೋಗ್ತೀವಿ, ಅಯೋಧ್ಯೆಗಲ್ಲ ವೈಕುಂಠಪುರಿಗೆ ಕರ್ಕೊಂಡು ಹೋದ. ರಾಮ ಹೇಗೆ ಹೋದ, ಅಂಧದ್ರೇ ಛತ್ರಂ ಹನುಮಾನ್, ಹನುಮಂತ ಛತ್ರ ಹಿಡಿದಿದ್ದಾನೆ, ಶತ್ರುಘ್ನ ಭರತರಲ್ಲಿ ಮೂರ್ತಿಮಂತರಾಗಿ ಚಾಮರವನ್ನು ಬೀಸ್ತಾ ಇದ್ದಾರೆ. ಲಕ್ಷ್ಮೀದೇವಿಯ 3 ರೂಪಗಳು ಭಗವಂತನ ಸ್ತೋತ್ರ ಮಾಡ್ತಾ ಇದೆ. ವೈಭವೋಪೇತವಾದ ರೀತಿಯಲ್ಲಿ ಭಗವಂತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಯಾರ್ಯಾರು ಯೋಗ್ಯರೋ ಅವರೆಲ್ಲರೂ ಕೂಡ ಸರಿವದಲ್ಲಿ ಮುಳುಗಿದ್ದಾರೆ. ರಾಮ ಮಾತ್ರ ಎಲ್ಲರಿಗೆ ಪರಮಾನುಗ್ರಹವನ್ನು ಮಾಡ್ತಾ ಬ್ರಹ್ಮಾದಿ ಎಲ್ಲ ದೇವತೆಗಳು ಬ್ರಹ್ಮಾದ್ಯೈ ಸ್ತೂಯಮಾನ, ಬ್ರಹ್ಮಾದಿ ಸಮಸ್ತ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರಲಾಗಿ ಶ್ವೇತದ್ವೀಪದಲ್ಲಿ ಹೋಗಿ ಕುಳಿತು ಬಿಟ್ಟ. ನಿಜಪುರ ವಿಲಸತ್ ಪಾದ ಪದ್ಮ, ನಿಜಪುರ ವೈಕುಂಠಪುರಿಯಲ್ಲಿ ವಿರಾಜಮಾನನಾದಂಥ ರಾಮದೇವರ ಪಾದಕಮಲ ನನ್ನನ್ನು ಉದ್ಧಾರ ಮಾಡಲಿ ಅಂತ ರಾಘವೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ. ನಾವು ರಾಮದೇವರನ್ನು ಬೇಡಬೇಕಾದದ್ದು ಒಂದೇ ಒಂದು, ನಿನ್ನ ಪಾದಕಮಲಗಳು ನನಗೆ ಸಾಕು, ಸಾಕಪ್ಪ ಇನ್ನೇನೂ ಬೇಡ. ಯಾಕೆ, ದಾರಿಯಲ್ಲಿ ಬಂದ ಎಲ್ಲರನ್ನು ಉದ್ಧಾರ ಮಾಡಿದ ಪಾದಕಮಲ ನಿಂದು, ನನಗೆ ತಾಕಿಸ್ಬಿಡು ಸಾಕು. ಕಾರ್ಯ ಹೇಳ್ತಾರೆ, ಪಾದ ಪದ್ಮ ಮಾಂ ಅವತಾ, ನಿನ್ನ ಪಾದಕಮಲಗಳು ನನ್ನನ್ನು ಉದ್ಧಾರ ಮಾಡಲಿ. ಇತಿ ಶ್ರೀರಾಮಚಾರಿತ್ರ ಮಂಜರೀಲೇಶತಃಕೃತ ರಾಘವೇಂದ್ರೇಣ ಯತಿನಾ ಭೂಯಾತ್ ರಾಮಪ್ರಸಾದದ. ಇಲ್ಲಿಗೆ ರಾಘವೇಂದ್ರ ತೀರ್ಥರು ಎಂಬುದಾಗಿ ಪ್ರಸಿದ್ಧರಾದ ನಾವು, ರಾಘವೇಂದ್ರ ಸ್ವಾಮಿ ಹೇಳ್ತಾರೆ, ರಾಮದೇವರ ಪ್ರಸಾದವನ್ನು ಅಪೇಕ್ಷೆ ಮಾಡಿಕೊಂಡು ಯಾರಿಗೆ ಸಮೂಲವಾಗಿ ರಾಮಾಯಣವನ್ನು ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ, ಯಾರಿಗೆ ನಿರ್ಣಯ ಗ್ರಂಥವನ್ನು ಆ ಮೂಲ ಗ್ರಂಥಗಳ ಮೂಲಕ ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ, ಅಂಥವರು ರಾಮದೇವರ ಗುಣಗಳ ಚಿಂತನೆಯೂ ಆಗಬೇಕು, ರಾಮದೇವರ ಪ್ರಾರ್ಥನೆಯೂ ಬರಬೇಕು. ಕಾರಣ ಏನು ಅಂದರೆ, ನಮಸ್ಕಾರ ಅನ್ನೋದು ಚಟ ಅಲ್ಲ. ಟೀಕಾಕೃತ್ಪಾದರ ವಾಕ್ಯ ಇದು, ನಹಿ ದೇವತಾ ವಂದನಂ ವ್ಯಸನಿತಯ ಕ್ರಿಯತೆ. ದೇವರ ನಮಸ್ಕಾರವನ್ನು ಚಟ ಅಂತ ಯಾರು ಮಾಡೋದಿಲ್ಲ, ಉದ್ದೇಶ ಇಟ್ಟುಕೊಂಡು ಮಾಡ್ತಾರೆ. ನಾವು ದೇವರ ನಮಸ್ಕಾರ ರಾಮದೇವರಿಗೆ ಪ್ರಾರ್ಥನೆ ಮಾಡೋದು ಯಾಕಾಗಬೇಕು ಅಂದರೆ, ರಾಮ ನಿನ್ನಿಂದ ನನಗೆ ಒಂದು ಪ್ರಧಾನವಾದ ವಸ್ತು ಬೇಕಾಗಿದೆ ಕಣಯ್ಯ, ಅದನ್ನು ಕೊಡು. ರಾಮ ನಮಗೆ ಕೊಡುವಂಥ ವಸ್ತು ಏನು,
ಹೀಗಿದ್ದಾನೆ ರಾಮ. ನಿಂತ ರಾಮ ಅಲ್ಲ, ಕೂತರಾಮ ಆಗಬೇಕು ನಮಗೆ. ಕೂತರಾಮ ಸೀತೆಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿರಬೇಕು, ಜ್ಞಾನವನ್ನು ಕೊಡ್ತಾ ಇರಬೇಕು. ಅಂಥ ರಾಮ ನಮ್ಮೆಲ್ಲರಿಗೂ ಜ್ಞಾನ ಎನ್ನುವಂಥ ಪ್ರಸಾದವನ್ನು ಕೊಟ್ಟು ಪರಮ ಅನುಗ್ರಹವನ್ನು ಮಾಡಲಿ, ಉದ್ಧಾರವನ್ನು ಮಾಡಲಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಈ ರಾಮಚರಿತ್ರ ಮಂಜರಿಯನ್ನು ಮುಗಿಸ್ತಾ ಇದ್ದಾರೆ. ಮಂಜರಿ ಅಂತ ಹೇಳಿದರೆ ಮಾಲೆ ಅಂತಲೂ ಅರ್ಥ ಇದೆ, ಹಾರ ಅಂತಲೂ ಅರ್ಥ ಇದೆ, ಪೆಟ್ಟಿಗೆ ಅಂತಲೂ ಅರ್ಥ ಇದೆ. ನಾವೆರಡನ್ನೂ ಅರ್ಥ ಮಾಡಿಕೊಳ್ಳಬಹುದು. ರಾಮದೇವರ ಗುಣಗಳೆಂಬ ರತ್ನಗಳಿಂದ ಮಾಡಿದ ಹಾರ ಅಂತ ಅಂದುಕೊಂಡ್ರೂ ಒಳ್ಳೆಯ ಅರ್ಥವೇ. ರಾಮದೇವರ ಗುಣಗಳೆಂಬ ರತ್ನಗಳನ್ನು ಇಟ್ಟುಕೊಂಡಿರುವಂಥ ಪೆಟ್ಟಿಗೆ ಅಂತ ಅರ್ಥ ಮಾಡಿಕೊಂಡ್ರು ಎರಡು ಒಂದೇ ಅರ್ಥವೇ. ಆ ಎರಡೂ ರೀತಿಯಲ್ಲಿ ನಮಗೆ ಭಗವಂತ ಜ್ಞಾನಭಕ್ತಿಗಳನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸಂಕ್ಷಿಪ್ತ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮಗೆ ಪರಮಾನುಗ್ರಹವನ್ನು ಮಾಡಿಕೊಟ್ಟ ರಾಮಚರಿತ್ರ ಮಂಜರಿಯ ಯಥಾ ಯೋಗ್ಯವಾದಂಥ ಅನುವಾದವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಭಗವಂತ ಜ್ಞಾನವನ್ನು ಕೊಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಅಸ್ಮದ್ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಭೈಷ್ಮೀ ಸತ್ಯ ಸಮೇತ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.